कैमरा प्लस न्यूज के स्वागत है, नाम चंद्रशेखर नायक। इदीग हेडलाइंस। ರಾಜ್ಯದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಅತಿ ಹೆಚ್ಚು ಪಾಸಿಟಿವಿಟಿ ರೇಟ್ ಇದ್ದ ಜಿಲ್ಲೆಯಾಗಿತ್ತು, ಇದೀಗ ಅದು ನಿಯಂತ್ರಣಕ್ಕೆ ಬಂದಿದೆ. ಇದಕ್ಕೆ ಕಾರಣರಾದ ಸಚಿವರ ಹಾಗೂ ಶಾಸಕರ ಕಾರ್ಯಕ್ಕೆ ವೈಯಕ್ತಿಕವಾಗಿ ಕೃತಜ್ಞತೆ ಅರ್ಪಿಸುತ್ತೇನೆ ಎಂದ ಮಾಜಿ ಸಚಿವ ಆನಂದ ಸ್ನೋಟಿಕರ್. ಸಂಸದ ಅನಂತಕುಮಾರ್ ಹೆಗಡೆ ಸಾಯಲಿ ಎಂದು ನಾನು ಬಯಸಿಲ್ಲ, ಜಿಲ್ಲೆಯ ಜನರ ಪರ ಕೆಲಸ ಮಾಡಲು ಅನಂತಕುಮಾರ್ ಮುಂದೆ ಬಂದರೆ ಇಂದಿಗೂ ಅವರನ್ನು ನನ್ನ ದೇವರೆಂದು ಹೇಳುತ್ತೇನೆ ಎಂದು ಹೇಳಿದರು. ಹೊನ್ನಾವರ ತಾಲೂಕಿನ ಕಾಸರಗೋಡು ಟಂಕದಲ್ಲಿ ಖಾಸಗಿ ವಾಣಿಜ್ಯ ಬಂದರು ನಿರ್ಮಾಣ ಮಾಡುವ ಸ್ಥಳದವರೆಗೆ ಚಿತ್ಸಪತ ರಸ್ತೆಯನ್ನು ನಿರ್ಮಿಸಿಯೇ ತೀರುತ್ತೇವೆ ಎಂದು ಶಾಸಕರೊಬ್ಬರ ಶಿಷ್ಯ ಧಮಕಿ ಹಾಕಿದ ಘಟನೆ ನಡೆದಿದೆ. ಕಾಸರಗೋಡು ಟಂಕ ಪ್ರದೇಶದಲ್ಲಿ ಕಾನೂನು ಬಾಹಿರವಾಗಿ ಜನರನ್ನು ಹೆದರಿಸುತ್ತಾ ಶಾಂತತೆಯ ಭಂಗಕ್ಕೆ ಯತ್ನಿಸುತ್ತಿದ್ದಾನೆ ಎಂದು ಹಲವು ಮೀನುಗಾರರ ಸಂಘಟನೆಯು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದೆ. ಎಪ್ಪತ್ತಕ್ಕೂ ಅಧಿಕ ಕುಟುಂಬಗಳಿಗೆ ಕೋವಿಡ್ ಮೆಡಿಕಲ್ ಕಿಟ್ ಅನ್ನು ಉಚಿತವಾಗಿ ವಿತರಿಸಿದ ಹೆಗಡೆಯ ದೇವರ ಬೊಳೆಯ ಶ್ರೀ ಚಟಕೇಶ್ವರ ಯುವಕ ಸಂಘ. ಸಂಘದ ಸಾಮಾಜಿಕ ಕಾರ್ಯಕ್ಕೆ ಗ್ರಾಮಸ್ಥರಿಂದ ಮೆಚ್ಚುಗೆ. ಇದೀಗ ಒಂದು ವಿವರ. ಕೊರೋನಾ ನಿಯಂತ್ರಣಕ್ಕೆ ಕಾರಣರಾದ ಸಚಿವರ ಹಾಗೂ ಶಾಸಕರ ಕಾರ್ಯಕ್ಕೆ ವೈಯಕ್ತಿಕವಾಗಿ ಕೃತಜ್ಞತೆ ಅರ್ಪಿಸುತ್ತೇನೆ ಎಂದು ಮಾಜಿ ಸಚಿವ ಆನಂದ ಸ್ನೋಟಿಗರು ಹೇಳಿದ್ದಾರೆ. ರಾಜ್ಯದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಅತಿ ಹೆಚ್ಚು ಪಾಸಿಟಿವಿಟಿ ದರ ಇದ್ದ ಜಿಲ್ಲೆಯಾಗಿದ್ದು, ಇಂಥದರಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಮ್ ಹೆಬ್ಬಾರ್, ಶಾಸಕಿ ರೂಪಲೇ ನಾಯ್ಕ್, ಜಿಲ್ಲಾಡಳಿತದ ಅಧಿಕಾರಿಗಳು ಉತ್ತಮವಾಗಿ ಕಾರ್ಯನಿರ್ವಹಿಸಿ ಕೊರೋನಾ ನಿಯಂತ್ರಣಕ್ಕೆ ಕಾರಣರಾಗಿದ್ದಾರೆ. ಸಚಿವರ ಹಾಗೂ ಶಾಸಕರ ಕಾರ್ಯಕ್ಕೆ ವೈಯಕ್ತಿಕವಾಗಿ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದು ಮಾಜಿ ಸಚಿವ ಆನಂದ ಸ್ನೋಟಿಕರು ಹೇಳಿದ್ದಾರೆ. ಕೊರೋನಾ ಎರಡನೇ ಅಲೆ ಹೆಚ್ಚಾದಾಗ ಉಸ್ತುವಾರಿ ಸಚಿವರು ಹಾಗೂ ಕಾರವಾರದ ಹೆಣ್ಣುಮಗಳು ಶಾಸಕಿ ಬಹಳ ಕೆಲಸ ಮಾಡಿದ್ದಾರೆ. ಹೆಣ್ಣಾಗಿ ರಾತ್ರಿ ವೇಳೆ ಆಸ್ಪತ್ರೆಗೆ ಭೇಟಿ ನೀಡಿ ಜನರಿಗೆ ಸ್ಪಂದಿಸಿದ್ದಾರೆ. ಅದೇ ರೀತಿ ಸಚಿವ ಹೆಬ್ಬಾರ್ ಪ್ರತಿ ತಾಲೂಕಿನ ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಮೂಲಭೂತ ಸೌಕರ್ಯ ಒದಗಿಸಿ ಕೊರೋನಾ ನಿಯಂತ್ರಣಕ್ಕೆ ಕಾರಣರಾಗಿದ್ದಾರೆ ಎಂದಿದ್ದಾರೆ. ಕೊರೋನಾ ಎರಡನೇ ಅಲೆ ಪ್ರಾರಂಭವಾದಾಗ ಇಡೀ ದೇಶವೇ ನಲುಗಿತ್ತು. ಜಗತ್ತೇ ದೇಶದತ್ತ ನೋಡಿ ನಗುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಆದರೆ ಸದ್ಯ ಆ ಪರಿಸ್ಥಿತಿ ಇಲ್ಲವಾಗಿದೆ. ಆಡಳಿತ ಪಕ್ಷ ಹಾಗೂ ವಿರೋಧ ಪಕ್ಷದ ಎಲ್ಲರೂ ಉತ್ತಮವಾಗಿ ಕೊರೋನಾ ನಿಯಂತ್ರಣಕ್ಕೆ ಕಾರ್ಯನಿರ್ವಹಿಸಿದ್ದಾರೆ. ಕಾರವಾರದಲ್ಲಿ ಮಾಜಿ ಶಾಸಕ ಸತೀಶ್ ಸೈದ್, ಸಾಮಾಜಿಕ ಹೋರಾಟಗಾರ ಮಾಧವ ನಾಯಕ ಸೇರಿದಂತೆ ಹಲವರು ಸಮಾಜ ಸೇವಕರು ಒಳ್ಳೆ ಕೆಲಸ ಮಾಡಿರುವುದು ಅಭಿನಂದನಾರ್ಹ ಎಂದಿದ್ದಾರೆ. ನಾನು ಕೂಡ ಎರಡು ಬಾರಿ ಕ್ಷೇತ್ರದ ಶಾಸಕನಾಗಿದ್ದೆ, ಹೀಗಾಗಿ ಜನರ ಮೇಲೆ ಅಭಿಮಾನ ಇಂದಿಗೂ ಇದೆ. ನನ್ನ ಹಲವು ಸ್ನೇಹಿತರು ಕೂಡ ಕೊರೋನಾದಿಂದ ಮೃತಪಟ್ಟಿದ್ದಾರೆ. ತಂದೆಯನ್ನು ಕಳೆದುಕೊಂಡಿರುವ ನಾನು ತಾಯಿಯ ಆರೈಕೆ ಮಾಡುತ್ತಿದ್ದೇನೆ. ಅದಕ್ಕಾಗಿ ಹೊರಗೆ ಓಡಾಟ ಮಾಡುವುದನ್ನು ಸದ್ಯ ಕಡಿಮೆ ಮಾಡಿದ್ದೆ. ಆದರೆ ಜನರ ಜೊತೆ ಇಂದಿಗೂ ಸಂಪರ್ಕದಲ್ಲಿದ್ದೇನೆ. ಬೇರೆ ಜಿಲ್ಲೆಗಳ ಆಸ್ಪತ್ರೆಗಳಲ್ಲಿ ಸೋಂಕಿತರಿಗೆ ಬೆಡ್ ಸೌಲಭ್ಯ ಒದಗಿಸುವ ಕಾರ್ಯ ಮಾಡಿದ್ದೇನೆ. ಲಾಕ್ಡೌನ್ ಮುಕ್ತಾಯವಾದ ನಂತರ ನನ್ನ ಸೇವೆಯನ್ನು ಮುಂದುವರಿಸುತ್ತೇನೆ ಎಂದಿದ್ದಾರೆ. ಕೊರೋನಾ ಮೊದಲ ಅಲೆಯಿಂದಾಗಿ ಜನರು ಸಂಕಷ್ಟದಲ್ಲಿದ್ದರೆ ಮೊದಲನೇ ಅಲೆ ಮುಗಿದ ನಂತರವೂ ವ್ಯವಹಾರ ಇಲ್ಲದೆ ಹಣದ ಸಮಸ್ಯೆಯಲ್ಲಿದ್ದಾರೆ. ಸರ್ಕಾರ ಲಾಕ್ಡೌನ್ ಮುಕ್ತಾಯವಾದ ನಂತರ ಮುಂದಿನ 6 ತಿಂಗಳು ಪ್ರತಿಯೊಬ್ಬ ಬಡವರಿಗೆ 10 ಕಿಲೋ ಅಕ್ಕಿ ಕೊಟ್ಟು ಸಹಕರಿಸಬೇಕಾಗಿದೆ. ಅದೇ ರೀತಿ ವಿದ್ಯುತ್ ಸೌಲಭ್ಯ ಉಚಿತ ಕೊಟ್ಟು ಜನರು ಆರ್ಥಿಕ ಸಂಕಷ್ಟದಲ್ಲಿರುವ ವೇಳೆ ಸರ್ಕಾರ ನೆರವಾಗಬೇಕಿದೆ ಎಂದಿದ್ದಾರೆ. ಸಂಸದ ಅನಂತಕುಮಾರ್ ಹೆಗಡೆ ಸಾಲಿ ಎಂದು ನಾನು ಬಯಸಿಲ್ಲ, ಜಿಲ್ಲೆಯ ಜನರ ಪರ ಕೆಲಸ ಮಾಡಲು ಅನಂತಕುಮಾರ್ ಮುಂದೆ ಬಂದರೆ ಇಂದಿಗೂ ಅವರನ್ನು ನನ್ನ ದೇವರೆಂದು ಹೇಳುತ್ತೇನೆ. ಜಿಲ್ಲೆಗೆ ಒಳ್ಳೆಯದಾಗಬೇಕು ಎನ್ನುವುದು ನನ್ನ ಉದ್ದೇಶ ಎಂದು ಆನಂದ ಸ್ನೋಟಿಗರು ಹೇಳಿದ್ದಾರೆ. ಅನಂತಕುಮಾರ್ 25 ವರ್ಷಕ್ಕಿಂತ ಹೆಚ್ಚಿನ ಕಾಲದಲ್ಲಿ ಸಂಸದರಾಗಿ ಏನೂ ಕೆಲಸ ಮಾಡಿಲ್ಲ. ನನ್ನ ಕಾಲದಲ್ಲಿ ಮೆಡಿಕಲ್ ಇಂಜಿನಿಯರಿಂಗ್ ಕಾಲೇಜು ಜಿಲ್ಲೆಗೆ ಬಂದಿದೆ. ಪ್ರಧಾನಿ ನರೇಂದ್ರ ಮೋದಿಯವರ ನಿಕಟ ಸಂಪರ್ಕದಲ್ಲಿದ್ದರೂ ಹೆಗಡೆ ಏನೂ ಮಾಡಿಲ್ಲ. ಕೊರೋನಾದಂತಹ ಸಂದರ್ಭದಲ್ಲಿ ಇಡೀ ಜಿಲ್ಲೆಯಲ್ಲಿ ಅವರು ಓಡಾಟ ಮಾಡಿ ಜನರ ಸಮಸ್ಯೆಗೆ ಸ್ಪಂದಿಸಿದರೆ ಜನರಿಗಾಗಿ ಅವರ ಕಾಲನ ಸಹ ಹಿಡಿಯಲು ನಾನು ಸಿದ್ಧನಿದ್ದೇನೆ. ನನಗೆ ಯಾವುದೇ ದ್ವೇಷವಿಲ್ಲ ಎಂದು ಹೇಳಿದ್ದಾರೆ. ಕೊರೋನಾದಂತಹ ಸಂದರ್ಭದಲ್ಲಿ ಕಳೆದ ಬಾರಿ ಭಟ್ಕಳದಲ್ಲಿ ದ್ವೇಷ ಭಾವನೆ ಮೂಡಿಸುವ ಹೇಳಿಕೆ ನೀಡಿದ್ದರು. ಕೊರೋನಾನೇ ಇಲ್ಲ ಎಂದು ಸಹ ಹೇಳಿದ್ದರು. ಹಾಗಿದ್ದರೆ ಈಗ ಯಾಕೆ ಮನೆಯಲ್ಲಿಯೇ ಅವರು ಇದ್ದಾರೆ? ಕಳೆದ 10 ವರ್ಷದಿಂದ ನನಗೆ ಯಾವುದೇ ಅಧಿಕಾರವಿಲ್ಲ. 2 ಬಾರಿ ಸೋಲನ ಕಂಡಿದ್ದೇನೆ. ಸಂಸದರಾಗಿ ಅಧಿಕಾರದಲ್ಲಿರುವ ಅನಂತಕುಮಾರ್ ಹೆಗಡೆ ಜನರ ಮಧ್ಯೆ ಬಂದು ಕೆಲಸ ಮಾಡಬೇಕು ಎನ್ನುವುದು ನನ್ನ ಅಭಿಪ್ರಾಯ ಎಂದು ಹೇಳಿದ್ದಾರೆ. ನಾನು ಎಂದು ಪ್ರಚಾರ ಬಯಸಿ ಕೆಲಸ ಮಾಡುವುದಿಲ್ಲ. ನನ್ನ ಬಗ್ಗೆ ಯಾರು ಏನು ಮಾತನಾಡಿಕೊಂಡರೂ ತಲೆ ಕೆಡಿಸಿಕೊಳ್ಳುವುದಿಲ್ಲ. ಕಾರವಾರ ಅಂಕುಲ ಕ್ಷೇತ್ರದ ಜಿಲ್ಲೆಯ ಜನರ ಯುವಕರ ಭವಿಷ್ಯದ ದೃಷ್ಟಿಯಿಂದ ಹೆಗಡೆ ಒಳ್ಳೆಯ ಕಾರ್ಯ ಮಾಡಲಿ ಎಂದು ಆನಂದ ಸ್ನೋಟಿಕರ್ ಹೇಳಿದ್ದಾರೆ. ಅನಂತಕುಮಾರ್ ಬಗ್ಗೆ ನಾನು ಹೋದ್ಸಲ ಯಾವತ್ತೂ ಅವರು ಸಾಯಬೇಕು ಅಂತ ಅಂದಿಲ್ಲ. ನಾನು ಇವತ್ತು ಹೇಳ್ತಾ ಇದ್ದೀನಿ, ಅವತ್ತು ಹೇಳ್ತಾ ಇದ್ದೀನಿ, ಅವರ ಆರೋಗ್ಯದಿಂದ ಗಟ್ಟಿಯಾಗಲಿ. ನಂದು ಒಂದೇ ಇದು ವಿಚಾರ ಇತ್ತಂದರೆ ಅದು ಕರೋನಾ ಸಂದರ್ಭ ಇತ್ತು. ಕರೋನಾ ಸಂದರ್ಭದಲ್ಲಿ ಇವತ್ತು ಉಸ್ತುವಾರಿ ಸಚಿವರು ಎಲ್ಲರೂ ಬರ್ತಾಯಿದ್ದಾರೆ, ಕೆಲಸ ಮಾಡ್ತಾಯಿದ್ದಾರೆ. ಯಾಕಂದರೆ ಅವರೆಲ್ಲ ಇವತ್ತು ಅಧಿಕಾರದಲ್ಲಿದ್ದಾರಲ್ಲ. ನಾನು ಹೇಳೋದು ಅಧಿಕಾರದಲ್ಲಿದ್ದಾಗ ಎಲ್ಲರೂ ತಮ್ಮ ತಮ್ಮ ಜವಾಬ್ದಾರಿ ಮಾಡಬೇಕು. ಯಾಕಂದರೆ ಅವರೇ ಎಲ್ಲ ಜನ ತಿಳ್ಕೊಳ್ಳೋದು, ಅವರೇ ನಮ್ಮ ಅನ್ನ, ಅವರೇ ನಮ್ಮ ದೇವರು ಅಂತ ತಿಳ್ಕೊಳ್ತಾರೆ. ಇಂಥ ಸಂದರ್ಭದಲ್ಲಿ ಅನಂತಕುಮಾರ್ ಅವರು ಬರಬೇಕಾಗಿತ್ತು, ಬಂದಿಲ್ಲ. ಮತ್ತು ನಾನೇನಾದರೂ ಮಾತಾಡಿದರೆ ಅದು ಕಾಂಟ್ರವರ್ಸಿ ಆಗುತ್ತೆ. ಸೊ ಹಾಗಾಗಿ ಅವ್ರ ಬಗ್ಗೆ ಏನು ಮಾತಾಡಲ್ಲ. ಜನ ಈಗಾದರೂ ನೋಡಲಿ ಅಂತ ಜನರ ಹತ್ರ ನಾನು ಹೇಳ್ತಾ ಇದ್ದೀನಿ. ಆದಷ್ಟು ಬೇಗ ಅವ್ರು ಬರಲಿ,
ಆದಷ್ಟು ಬೇಗ ಜನರಲ್ಲಿ ಬರಲಿ, ಕೆಲಸ ಮಾಡಲಿ. ನಮ್ಮ ಉದ್ದೇಶ ಅಷ್ಟೇ. ನನ್ನ ವೈಯಕ್ತಿಕವಾಗಿ ಅವ್ರಿಗೆ ಟೀಕೆ ಮಾಡೋದಾಗಲಿ, ಅವರ ಆರೋಗ್ಯ ಬಗ್ಗೆ ಮಾತಾಡೋದು ನನಗೆ ಯಾವುದೇ ಇದಿಲ್ಲ. ನಾನು ಅವರು ಆದಷ್ಟು ಬೇಗ ಜನರ ಮುಂದೆ ಬರಲಿ, ಜನರು ಸೇವೆ ಮಾಡಲಿ. ಕೇವಲ ಭಟ್ಕಳ ವಿಚಾರದಲ್ಲಿ ಮೊನ್ನೆ ಹೋದ ಮೊದಲನೇ ಅಲೆ ಎಲ್ಲ ತಾವು ನೋಡಿದ್ವಿ, ಭಟ್ಕಳ ವಿಚಾರದಲ್ಲಿ ಯಾವುದೇ ಮುಸ್ಲಿಮರಿಂದ ಅದು ಬಂತಂದ ತಕ್ಷಣ ಭಟ್ಕಳ ಮೊದಲು ಹೋದ್ರು ಅವರು. ಯಾಕಂದರೆ ಪುನಃ ಕಮ್ಯುನಲ್ ಮಾಡಬೇಕಾಗಿತ್ತು. ಸಾಗರ ಭಟ್ಕಳವನ್ನು ನೋಡಿದ್ರು ಬಿಟ್ಟುಬಿಟ್ಟು. ಈ ಸಲ ಸಾರ್ವಜನಿಕವಾಗಿ ಅದು ಎಲ್ಲರಿಗೂ ಬಂದಿದೆ. ದಯವಿಟ್ಟು ಈಗಾದರೂ ಬರಲಿ, ಸಾರ್ವಜನಿಕ ಪ್ರತಿಯೊಬ್ಬರಿಗೆ ಬಂದಿದೆ. ಅವರಿಗೆ ಇವರಿಗೆ ಯಾರಿಗೇನು ರಾಜಕೀಯ ಮಾಡೋ ವ್ಯವಸ್ಥೆನೇ ಇಲ್ಲ. ಹಾಗಾಗಿ ಒಬ್ಬ ಎಂ ಪಿ ಆಗಿ, ನಾನೊಬ್ಬ ಈ ಕ್ಷೇತ್ರದ ಒಬ್ಬ ಸಾಮಾನ್ಯ ಈ ಕ್ಷೇತ್ರ ನಾಗರಿಕನಾಗಿ ನಾನು ಮನವಿ ಮಾಡ್ತಾ ಇದ್ದೀನಿ. ಅನಂತಕುಮಾರ್ ಜಿ ಅವರು ಒಬ್ಬ ಎಂ ಪಿ ಆಗಿ, ಒಬ್ಬ ಮಾಜಿ ಮಂತ್ರಿಯಾಗಿ ನಮ್ಮ ಜಿಲ್ಲೆಯ ರಕ್ಷಣೆ ಮಾಡುವಂಥ ದೊಡ್ಡ ಜವಾಬ್ದಾರಿ ಅವ್ರ ಕೈಯಲ್ಲಿದೆ. ಮೋದಿಜಿಯವರ ನೇರವಾಗಿ ಅವ್ರ ಸಂಪರ್ಕದಲ್ಲಿ ಇರುವಂಥ ಒಬ್ಬ ಎಂ ಪಿ, ಅವರು ನಮ್ಮ ಜಿಲ್ಲೆಗೆ ಮಾರ್ಗದರ್ಶನ ಕೊಡಬೇಕು, ಡಿ ಸಿಗಳಿಗೆ ಮಾರ್ಗದರ್ಶನ ಕೊಡಬೇಕು. ನಮ್ಮ ಆದಷ್ಟು ಜನರ ಪರವಾಗಿ ನಾನು ಮನವಿ ಮಾಡ್ತಾ ಇದ್ದೆ, ಆದಷ್ಟು ಬೇಗ ನೀವು ಜಿಲ್ಲೆಗೆ ಬರ್ರಿ, ಜಿಲ್ಲೆಯ ಕಷ್ಟವನ್ನು ನೋಡಿಕೊಳ್ಳಿ, ಆದಷ್ಟು ನಮ್ಮನ್ನು ರಕ್ಷಣೆ ಮಾಡುವಂಥ ವ್ಯವಸ್ಥೆ ಅವರು ಮಾಡಲಿ. ಕ್ಯಾನರಾ ಪ್ಲಸ್ ನ್ಯೂಸ್ ಕಾರವಾರ. ಮನು ವಿಕಾಸ ಸಂಸ್ಥೆಯಿಂದ ಬಡವರಿಗೆ ಆಹಾರದ ಕಿಟ್ಗಳನ್ನು ಮನು ವಿಕಾಸ ಸಂಸ್ಥೆಯ ಗಣಪತಿ ಭಟ್ ಅವರು ವಿತರಿಸಿದರು. ಆಹಾರದ ಕಿಟ್ಗಳನ್ನು ವಿತರಿಸಿ ಕ್ಯಾನರಾ ಪ್ಲಸ್ ಜೊತೆ ಮಾತನಾಡಿದ ಅವರು, ಮನು ವಿಕಾಸ ಸಂಸ್ಥೆಯಿಂದ ಬಡವರಿಗೆ ಆಹಾರದ ಕಿಟ್ಗಳನ್ನು ವಿತರಿಸಲಾಗುತ್ತಿದೆ. ಕಳೆದ ಬಾರಿಯ ಲಾಕ್ಡೌನ್ ಸಂದರ್ಭದಲ್ಲಿಯೂ ಮನು ವಿಕಾಸ ಸಂಸ್ಥೆಯಿಂದ ಕಿಟ್ ವಿತರಣೆಗಳನ್ನು ಮಾಡಿದ್ದೆವು. ಈ ಬಾರಿಯೂ ಅದನ್ನು ಮುಂದುವರಿಸುತ್ತಿದ್ದೇವೆ. ಶಿರಸಿ, ಸಿದ್ದಾಪುರ, ಯಲ್ಲಾಪುರ ಹಾಗೂ ಮುಂಡಗೋಡ ತಾಲೂಕಿನ ಆಯ್ದ ಬಡ ಕುಟುಂಬಗಳಿಗೆ ಸದ್ಯ 1,000ಕ್ಕೂ ಹೆಚ್ಚು ಕಿಟ್ಗಳನ್ನು ವಿತರಿಸಲಾಗಿದೆ ಎಂದರು. ಕ್ಯಾನರಾ ಪ್ಲಸ್ ನ್ಯೂಸ್ ಶಿರಸಿ. ಜೋಯಿಡಾ ತಾಲೂಕಿನ ರಾಮನಗರ ಪೊಲೀಸರು ಕೋರ್ ಕೇಬಲ್ ಕದ್ದ ಆರೋಪಿಗಳನ್ನು ಮಾಡು ಸಮೇತ ಸೆರೆ ಹಿಡಿದ ಘಟನೆ ಸೋಮವಾರ ನಡೆದಿದೆ. ಜೋಯಿಡಾ ತಾಲೂಕಿನ ರಾಮನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಕ್ಯಾಸಲ್ ರಾಕದಲ್ಲಿ 15 ಲಕ್ಷ ಮೌಲ್ಯದ 470 ಕೆಜಿ ಸುಟ್ಟು ತೆಗೆದ ತಾಮ್ರದ ತಂತಿ ಕೋರ್ ಕೇಬಲ್ ಕಳ್ಳತನ ಮಾಡಿದ ಆರೋಪಿಗಳನ್ನು ರಾಮನಗರ ಪೊಲೀಸರು ಮಾದು ಸಮೇತ ಸೆರೆ ಹಿಡಿದ ಘಟನೆ ಸೋಮವಾರ ನಡೆದಿದೆ. ಆರೋಪಿಗಳಾದ ಗೋಕಾಕದ ಯಲ್ಲಪ್ಪ ಕೆ, ದಾಂಡೇಲಿ ನಿವಾಸಿಗಳಾದ ಅಜಯ್ ಕಂಜರಬಾಟ, ಸೋನು ಕಂಜರಬಾಟ, ಜಿತೇಂದ್ರ ಮಾಸ್ರಿ, ದೀಪಕ್ ಕಂಜರಬಾಟ, ಜುಗುನು ಕಂಜರಬಾಟ ಇವರನ್ನು ಬಂಧಿಸಲಾಗಿದ್ದು ರಾಮನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಜಿಲ್ಲಾ ವರಿಷ್ಠಾಧಿಕಾರಿ ಶಿವಪ್ರಕಾಶ್ ದೇವರಾಜು, ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ ಬದ್ರಿನಾಥ್, ದಾಂಡೇರಿ ಡಿವೈಎಸ್ಪಿ ಗಣೇಶ್ ಕೆಎಲ್, ಮಾರ್ಗದರ್ಶನದಲ್ಲಿ ಜೋಯಿಡಾ ಪ್ರಭಾರಿ ಸಿಪಿಐ ಪ್ರಭು ಗಂಗನಹಳ್ಳಿ, ರಾಮನಗರ ಪಿಎಸ್ಐ ಕಿರಣ್ ಪಾಟೀಲ್, ಕ್ರೈಂ ಪಿಎಸ್ಐ ಲಕ್ಷ್ಮಣ್ ಪೂಜಾರ ಹಾಗೂ ಸಿಬ್ಬಂದಿಗಳು ಈ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು. ಕ್ಯಾನರಾ ಪ್ಲಸ್ ನ್ಯೂಸ್ ಜೋಯಿಡಾ. ಹೊನ್ನಾವರ ತಾಲೂಕಿನ ಕಾಸರಗೋಡು ಪ್ರಾಂತದಲ್ಲಿ ಖಾಸಗಿ ವಾಣಿಜ್ಯ ಮಂದಿರ ನಿರ್ಮಾಣ ಮಾಡುವ ಸ್ಥಳದವರೆಗೆ ಚತುಷ್ಪಥ ರಸ್ತೆಯನ್ನು ನಿರ್ಮಿಸಿಯೇ ತೀರುತ್ತೇವೆ ಎಂದು ಶಾಸಕರ ಶಿಷ್ಯ ಧಮಕಿ ಹಾಕಿದ ಘಟನೆ ನಡೆದಿದೆ. ಹೊನ್ನಾವರ ಫೋರ್ಟ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಸಹಭಾಗಿತ್ವದಲ್ಲಿ ನಿರ್ಮಿಸಲಾಗುತ್ತಿರುವ ಖಾಸಗಿ ವಾಣಿಜ್ಯ ಬಂದರು ಯೋಜನೆಯ ಅನುಷ್ಠಾನದ ವಿರುದ್ಧ ಸ್ಥಳೀಯರ ವಸತಿ, ಆರೋಗ್ಯ, ಮೀನುಗಾರರ ವೃತ್ತಿ, ಪರಿಸರ, ವಾಯು ಮಾಲಿನ್ಯ, ಜೀವ ವೈವಿಧ್ಯಗಳು ಮತ್ತು ಬ್ರೇಕ್ ವಾಟರ್ ಸಹಿತ ವಿವಿಧ ಸಾರ್ವಜನಿಕ ಹಿತಾಸಕ್ತಿ ರಕ್ಷಿಸಲು ಸ್ಥಳೀಯರ ಪರವಾಗಿ ರಾಜ್ಯ ಶ್ರೇಷ್ಠ ನ್ಯಾಯಾಲಯದಲ್ಲಿ ಪಿಐಎಲ್ ದಾಖಲಿಸಲಾಗಿದ್ದು, ಪಿಐಎಲ್ ವಿಚಾರಣೆ ಆಗುವವರೆಗೆ ವಾಣಿಜ್ಯ ಬಂದರು ನಿರ್ಮಾಣಕ್ಕೆ ಸಂಬಂಧಿಸಿ ಯಾವುದೇ ಕಾಮಗಾರಿ ನಡೆಸದಂತೆ ಕಂಪನಿ ಮತ್ತು ಸಂಬಂಧಪಟ್ಟವರ ವಿರುದ್ಧ ಶ್ರೇಷ್ಠ ನ್ಯಾಯಾಲಯದ ತಡೆಯಾಜ್ಞೆ ಇರುತ್ತದೆ. ಸದರಿ ರಿಟ್ ಅರ್ಜಿ ವಿಚಾರಣೆಯ ಹಂತದಲ್ಲಿದೆ. ರಿಟ್ ಪಿಟಿಷನ್ ನಂಬರ್ 4039/21 ಹೀಗಿದ್ದು, ಈ ನಡುವೆ ಭಟ್ಟಳ ಶಾಸಕರ ಹೆಸರನ್ನು ಬಳಸಿಕೊಂಡು ಬೇರೆ ಗ್ರಾಮದ ವ್ಯಕ್ತಿಯೊಬ್ಬರು ಹೊನ್ನವರ ಪೋರ್ಟ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಕೆಲವು ಏಜೆಂಟರೊಂದಿಗೆ, ನಾನು ಶಾಸಕರ ಶಿಷ್ಯ, ನಾನು ಉದ್ದೇಶಿತ ವಾಣಿಜ್ಯ ಬಂದರು ಮತ್ತು ಚತುಷ್ಪಥ ರಸ್ತೆಯ ಕೆಲಸವನ್ನು ಆರಂಭ ಮಾಡಿಸ್ತಾ ಇದ್ದೇನೆ. ಚತುಷ್ಪಥ ರಸ್ತೆಗಾಗಿ ಜನರು ತಾವಾಗಿಯೇ ಮನೆ ಮತ್ತು ಜಾಗವನ್ನು ಒಂದು ವಾರದಲ್ಲಿ ಖುಲ್ಲಾಪಡಿಸಬೇಕು. ನಿಮಗೆಯೇ ತೆರವು ಮಾಡದಿದ್ದರೆ ನಾವು ಸರ್ಕಾರದ ವತಿಯಿಂದ ಬಲಪ್ರಯೋಗ ಮಾಡಿಯಾದರೂ ಸ್ಥಳೀಯರ ಮನೆ ಹಾಗೂ ತೆಂಗಿನ ಮರವನ್ನು ತೆರವು ಮಾಡಿಯಾದರೂ ಉದ್ದೇಶಿತ ವಾಣಿಜ್ಯ ಬಂದರು ನಿರ್ಮಾಣ ಮಾಡುವ ಸ್ಥಳದವರೆಗೆ ಚತುಷ್ಪಥ ರಸ್ತೆಯನ್ನು ನಿರ್ಮಿಸಿಯೇ ತೀರುತ್ತೇವೆ ಎಂದು ಧಮಕಿ ಹಾಕಿ ಜನರಲ್ಲಿ ಭಯ ಹುಟ್ಟಿಸಿರುವ ಘಟನೆ ಕಳೆದ 2 ದಿನಗಳಿಂದ ನಡೆಯುತ್ತಿದೆ. ಈ ದುರುದ್ದೇಶದ ಘಟನೆಯ ಬಗ್ಗೆ ರಾಷ್ಟ್ರೀಯ ಮೀನುಗಾರರ ಸಂಘಟನೆಯ ಸ್ಥಳೀಯ ಘಟಕ ಮತ್ತು ಮೀನುಗಾರರ ಸಂಘಟನೆಗಳ ಜಂಟಿ ಹೋರಾಟ ಸಮಿತಿಯ ಪದಾಧಿಕಾರಿಗಳು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದು ಘಟನೆಯ ಬಗ್ಗೆ ತೀವ್ರವಾಗಿ ಖಂಡಿಸಿದ್ದಾರೆ. ಈ ಬಗ್ಗೆ ಪತ್ರಿಕಾ ಹೇಳಿಕೆ ಬಿಡುಗಡೆ ಮಾಡಿರುವ ಅವರು, ಶಾಸಕರು ತಾವು ಸ್ಥಳೀಯರ ಪರವಾಗಿ ಇರುವುದಾಗಿ ಹಿಂದೆ ಹೇಳಿದ್ದರು. ಕ್ಷೇತ್ರದ ನಮ್ಮ ಶಾಸಕರು ಏಕಾಏಕಿ ಇಂತಹ ಜನವಿರೋಧಿ ನಿಲುವನ್ನು ತಾಳಿರಲಿಕ್ಕಿಲ್ಲ ಎಂದು ಜನ ನಂಬಿದ್ದಾರೆ. ಹೀಗಿರುವಲ್ಲಿ ಕೋವಿಡ್ ಲಾಕ್ಡೌನ್ ಇರುವಾಗ ಕಾಸರಗೋಡು ಟೌಂಕ ಪ್ರದೇಶಕ್ಕೆ 4 ಜನರೊಂದಿಗೆ ಆ ವೇಳೆಯಲ್ಲಿ ಬಂದು ಜನರಿಗೆ ಮನೆ ಮಠ ತೆರವುಗೊಳಿಸುವ ಬೆದರಿಕೆ ಹಾಕಿ ಅಸಭ್ಯವಾಗಿ ವರ್ತಿಸಿದ ಶಾಸಕರ ಬಲಗೈ ಬಂಟ ಎಂದು ಜನರಿಗೆ ಕಿರುಕುಳ ನೀಡುತ್ತಿದ್ದವನ ಮೇಲೆ ಕಾಸರಗೋಡು ಟೊಂಕದ ಮಹಿಳೆಯರು 2 ದಿವಸಗಳ ಹಿಂದೆ ಪೊಲೀಸ್ ದೂರು ನೀಡಿದ್ದಾರೆ. ಇನ್ನೊಂದೆಡೆ ಹೊನ್ನಾವರ ಪೋರ್ಟ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯು ಅದರ ಕೆಲವು ಏಜೆಂಟರು ಇದೇ ವ್ಯಕ್ತಿಯೊಂದಿಗೆ ಸೇರಿಕೊಂಡು ಶ್ರೇಷ್ಠ ನ್ಯಾಯಾಲಯದ ತಡೆಯಾಜ್ಞೆಯನ್ನು ಉಲ್ಲಂಘಿಸಿ ಕದ್ದು ಮುಚ್ಚಿ ಅಲ್ಲಲ್ಲಿ ವಾಣಿಜ್ಯ ಬಂದರು ನಿರ್ಮಾಣ ಕಾಮಗಾರಿ ನಡೆಸಲು ಶತಾಯ ಗತಾಯ ಪ್ರಯತ್ನ ಮಾಡುತ್ತಿದೆ. ಶಾಸಕರ ಶಿಷ್ಯ ಎನ್ನುವ ವ್ಯಕ್ತಿಯು ಹೊನ್ನಾವರ ಪೋರ್ಟ್ ಪ್ರೈವೇಟ್ ಕಂಪನಿಯ ಕೆಲವು ಏಜೆಂಟರೊಂದಿಗೆ ಸೇರಿಕೊಂಡು ಕಾಸರಗೋಡು ಟೊಂಕ ಪ್ರದೇಶದಲ್ಲಿ ಕಾನೂನು ಬಾಹಿರವಾಗಿ ಜನರನ್ನು ಹೆದರಿಸುತ್ತಾ ಶಾಂತತೆಯ ಭಂಗಕ್ಕೆ ಯತ್ನಿಸುತ್ತಿದ್ದಾನೆ ಹಾಗೂ ಹಲವು ಕಡೆ ಅಕ್ರಮ ಮರಳು ದಾಸ್ತಾನು ಮಾಡಿ ಕಂಪನಿಗೆ ಮರಳು ಪುರಬಟೆ ಮಾಡುತ್ತಿದ್ದಾನೆ. ಆತನ ಇಂತಹ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ತಾಲೂಕು ಮತ್ತು ಜಿಲ್ಲಾಡಳಿತವು ಕಡಿವಾಣ ಹಾಕುವಂತಾಗಬೇಕು ಎಂದು ಶ್ರೇಷ್ಠ ನ್ಯಾಯಾಲಯದ ತಡೆಯಾಜ್ಞೆಯನ್ನು ಮತ್ತು ಶ್ರೇಷ್ಠ ನ್ಯಾಯಾಲಯದ ತಡೆಯಾಜ್ಞೆಯ ಉಲ್ಲಂಘನೆಯಾಗದಂತೆ ಮತ್ತು ಸಾರ್ವಜನಿಕ ಹಿತಾಸಕ್ತಿ ರಿಟ್ ಅರ್ಜಿ
ವಿಚಾರಣೆ ಆಗುವವರೆಗೆ ಸ್ಥಳೀಯ ಸಾರ್ವಜನಿಕ ಹಿತಾಸಕ್ತಿಗೆ ಯಾವುದೇ ರೀತಿಯ ಧಕ್ಕೆ ಆಗದಂತೆ ನೋಡಿಕೊಳ್ಳಬೇಕಾದ ಜವಾಬ್ದಾರಿಯು ಜಿಲ್ಲಾ ತಾಲೂಕು ಆಡಳಿತಗಳ ಮೇಲೆ ಇದ್ದೇ ಇರುತ್ತದೆ ಎನ್ನುವುದನ್ನು ರಾಷ್ಟೀಯ ಮೀನುಗಾರರ ಸಂಘಟನೆಯ ರಾಜ್ಯ ಕಾರ್ಯದರ್ಶಿ ಚಂದ್ರಕಾಂತ್ ಕೊಚರೇಕರ್, ಸಂಘಟನಾ ಕಾರ್ಯದರ್ಶಿ ಅಜಿತ್ ತಾಂಡೆಲ್, ಖಾಸಗಿ ವಾಣಿಜ್ಯ ಬಂದರು ವಿರೋಧಿ ಹೋರಾಟ ಸಮಿತಿಯ ರಾಜೇಶ್ ತಾಂಡೆಲ್, ಗಣಪತಿ ತಾಂಡೆಲ್, ಜಗದೀಶ್ ತಾಂಡೆಲ್, ವಿಪಿನ್ ಫರ್ನಾಂಡಿಸ್, ಹಮಜಾ ಪಟೇಲ್ ಪತ್ರಿಕಾ ಹೇಳಿಕೆಯಲ್ಲಿ ಆಗ್ರಹಿಸಿದ್ದಾರೆ. ಈ ಸಂದರ್ಭದಲ್ಲಿ ರಾಷ್ಟೀಯ ಮೀನುಗಾರರ ಸಂಘಟನೆಯ ರಾಜ್ಯ ಕಾರ್ಯದರ್ಶಿ ಚಂದ್ರಕಾಂತ್ ಕೊಚರೇಕರ್ ವಿವಾದಿತ ಹೊನ್ನಾವರದ ವಾಣಿಜ್ಯ ಬಂದರು ಕುರಿತು ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿ ಮಂಗಳೂರು ಬೇಲೆಕೆರೆ ಮತ್ತು ದೇಶದ ಇತರ ವಾಣಿಜ್ಯ ಬಂದರುಗಳ ನಿರ್ಮಾಣದಿಂದ ಅಲ್ಲಿಯ ಪರಿಸರ ಮಾಲಿನ್ಯ, ಜನರ ಆರೋಗ್ಯದ ಸಮಸ್ಯೆಗಳ ಬಗ್ಗೆ ಗಮನ ಸೆಳೆದ ಅವರು ಸ್ಥಳೀಯರ ಸ್ಥಿತಿಗತಿಗಳ ಬಗ್ಗೆ ಪ್ರಜ್ಞಾವಂತರು ಅಲ್ಲಿನ ವಸ್ತುಸ್ಥಿತಿಯ ಬಗ್ಗೆ ಒಮ್ಮೆ ಅವಲೋಕನ ಮಾಡಲಿ ಎಂದಿರುವ ಅವರು, ಕೆಲವರ ಪ್ರಕಾರ ಕಾಸರಕೋಟದಲ್ಲಿ ವಾಣಿಜ್ಯ ಬಂದರು ನಿರ್ಮಾಣವಾದರೆ ತಾಲೂಕಿನಲ್ಲಿ ಭಾರಿ ಅಭಿವೃದ್ಧಿಯಾಗುತ್ತದೆ, ಸ್ಥಳೀಯರಿಗೆ ಉದ್ಯೋಗ ಸೃಷ್ಟಿಯಾಗುತ್ತದೆ, ಯಾಕೆ ಸುಮ್ಮನೆ ವಿರೋಧ ಮಾಡುತ್ತಿದ್ದಾರೆ ಎನ್ನುವ ಬಗ್ಗೆ ಆಡಿಕೊಳ್ಳುವವರಿಗೇನೂ ಕಡಿಮೆ ಇಲ್ಲ ಎಂದಿರುವ ಅವರು, ಇದರ ಹಿಂದೆ ಸಾರ್ವಜನಿಕ ವಲಯವನ್ನು ಖಾಸಗೀಕರಣಗೊಳಿಸುವ ಸರ್ಕಾರದ ವ್ಯವಸ್ಥಿತ ಹುನ್ನಾರ ಅಡಗಿದೆಂದಿದ್ದಾರೆ. ಸ್ಥಳೀಯರ ವಿರೋಧದ ನಡುವೆಯೂ ವಾಣಿಜ್ಯ ಬಂದರು ಯೋಜನೆಯಿಂದ ಹಿಂದೆ ಸರಿಯುವ ಪ್ರಶ್ನೆಯೇ ಇಲ್ಲ ಎನ್ನುವ ಹಠಕ್ಕೆ ಬಿದ್ದ ರೀತಿಯಲ್ಲಿ ಖಾಸಗಿಯವರ ವಾಣಿಜ್ಯ ಬಂದರು ನಿರ್ಮಾಣ ಯೋಜನೆಗೆ ಚತುಷ್ಪಥ ರಸ್ತೆ ನಿರ್ಮಿಸಲು ಸರ್ಕಾರದಿಂದ 100 ಕೋಟಿ ಅನುದಾನ ಒದಗಿಸಿದ್ದು ಏಕೆ ಮತ್ತು ಇದರ ಹಿಂದಿನ ಉದ್ದೇಶವಾದರೂ ಏನು ಎನ್ನುವುದನ್ನು ತಿಳಿದುಕೊಳ್ಳುವ ಹಕ್ಕು ಸಾರ್ವಜನಿಕರಿಗೆ ಇದೆ ಎಂದಿದ್ದಾರೆ. ವಾಣಿಜ್ಯ ಬಂದರು ಯೋಜನೆಯಿಂದ ಸ್ಥಳೀಯ ಪರಿಸರಕ್ಕೆ ಜೀವ ವೈವಿಧ್ಯತೆಗೆ ಜನರ ಆರೋಗ್ಯದ ಮೇಲೆ ತೀವ್ರ ದುಷ್ಪರಿಣಾಮಗಳು ಆಗುತ್ತದೆ. ಹೊನ್ನವರ ನಗರ, ಕರ್ಕಿ ಮತ್ತು ಕಾಸರಗೋಡು ಪಂಚಪ್ರದೇಶ ಮತ್ತು ಆ ಪ್ರದೇಶದ ಜನರು ಈ ಸಮಸ್ಯೆಯನ್ನು ಜೀವನ ಪರ್ಯಂತ ಅನುಭವಿಸಬೇಕಾಗುತ್ತದೆ. ಒಂದು ವೇಳೆ ಸ್ಥಳೀಯ ಪರಿಸರ, ಜೀವ ವೈವಿಧ್ಯತೆ ಮತ್ತು ಜನರ ಆರೋಗ್ಯದ ಮೇಲೆ ಮುಂದೆ ಯಾವುದೇ ರೀತಿಯ ದುಷ್ಪರಿಣಾಮ ಬೀರದಿದ್ದರೆ ಹಾಗೂ ಉದ್ದೇಶಿತ ವಾಣಿಜ್ಯ ಬಂದರು ಪ್ರದೇಶದಲ್ಲಿ ಸ್ಥಳೀಯ ಜನರ ಆರೋಗ್ಯ, ಜೀವ ವೈವಿಧ್ಯತೆಗೆ ಮತ್ತು ಪರಿಸರಕ್ಕೆ ಮತ್ತು ವಾತಾವರಣದ ಕಲುಷಿತಕ್ಕೆ ಮಾರಕವಾಗಬಲ್ಲ ಹೊಗೆಕಾರಕ ಯಾವುದೇ ಸ್ಥಾವರ ಮತ್ತು ಸಂಸ್ಕರಣ ಘಟಕಗಳು ಬಂದರೂ ಯೋಜನಾ ಪ್ರದೇಶದಲ್ಲಿ ಸ್ಥಾಪಿತವಾಗುವುದಿಲ್ಲ ಎನ್ನುವ ಬಗ್ಗೆ ಮತ್ತು ಸ್ಥಳೀಯರನ್ನು ಒಕ್ಕಲೆಬ್ಬಿಸುವುದಿಲ್ಲವೆನ್ನುವುದಾದರೆ ಸ್ಥಳೀಯರ ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಸರ್ಕಾರಕ್ಕೆ ಹಿಂಜರಿಕೆ ಯಾಕೆ ಎಂದು ಅವರು ಪ್ರಶ್ನಿಸಿದ್ದಾರೆ. ನಮ್ಮ ಸ್ಥಳೀಯ ಭಟ್ಕಳ ಹೊನ್ನಾವರ ಕ್ಷೇತ್ರದ ಶಾಸಕರ ಹೆಸರು ಹೇಳಿಕೊಂಡು ಅವರ ತೀರ ಹತ್ತಿರದ ಒಡನಾಟ ಇರುವಂಥ ವ್ಯಕ್ತಿಯೊಬ್ಬರು ಕಾಸರಗೋಡು ಟೊಂಕ ಪ್ರದೇಶದಲ್ಲಿ ಹೊನ್ನಾವರ ಪೋರ್ಟ್ ಲಿಮಿಟೆಡ್ ಕಂಪನಿಯ ಕೆಲವು ಏಜೆಂಟ್ರೊಂದಿಗೆ ಸೇರಿಕೊಂಡು ಅಲ್ಲಿಯ ಸಾರ್ವಜನಿಕರಿಗೆ ಅನೇಕ ರೀತಿಯ ಕಿರುಕುಳ ಕೊಡ್ತಾ ಇರುವಂಥದ್ದು ಮತ್ತು ಅಲ್ಲಿ ಸರ್ವೆ ನಡೆಸಿದ ರೀತಿಯಲ್ಲಿ ಚತುಷ್ಪಥ ರಸ್ತೆಗೆ ಸರ್ವೆ ಮಾಡುವ ರೀತಿಯಲ್ಲಿ ಜನರಿಗೆ ಬೆದರಿಸುವಂಥದ್ದು, ಜನರಿಗೆ ಅಲ್ಲಿ ನಿಮ್ಮ ಸ್ಥಳವನ್ನು ಬಿಟ್ಟು ಹೋಗಿ ಮನೆಯನ್ನು ತೆರವು ಮಾಡಿ ನೀವಾಗಿ ತೆರವು ಮಾಡದೇ ಇದ್ದರೆ 15 ದಿವಸದ ನಂತರ ಅಥವಾ 1 ವಾರದ ನಂತರ ನಾವು ಸರ್ಕಾರದ ಬಲಪ್ರಯೋಗದೊಂದಿಗೆ ಅಲ್ಲಿ ತೆರವು ಮಾಡಬೇಕಾಗ್ತದೆ ಹೇಳುವಂಥ ಒಂದು ನಾಟಕೀಯ ಬೆಳವಣಿಗೆಗಳು ಅಲ್ಲಿ ನಡೀತಾ ಇದೆ. ಈ ಬೆಳವಣಿಗೆಗಳಿಂದ ವಿಚಲಿತರಾದ ಸ್ಥಳೀಯ ಜನ ಒಗ್ಗಟ್ಟಾಗಿ ತಕ್ಷಣ ಮಹಿಳೆಯರೆಲ್ಲ ಸೇರಿ ಆ ವ್ಯಕ್ತಿಗಳನ್ನು ಅಲ್ಲಿಂದ ಹಿಮ್ಮೆಟ್ಟಿಸಿ ಅವರು ಕೆಲವು ತೊಂದರೆ ಕೊಟ್ಟದ್ದನ್ನು ಪೊಲೀಸ್ ಠಾಣೆಗೆ ತಿಳಿಸಿ ಒಂದು ಲಿಖಿತ ದೂರನ್ನು ಕೂಡ ದಾಖಲಿಸುವಂಥ ಪ್ರಸಂಗವನ್ನು ಅಲ್ಲಿಯ ಬಂದರು ವಿರೋಧಿ ಹೋರಾಟ ಸಮಿತಿಯವರು ರಾಷ್ಟ್ರೀಯ ಮೀನುಗಾರರ ಸಂಘಟನೆಯ ರಾಜ್ಯ ಕಾರ್ಯದರ್ಶಿಯಾದ ನನ್ನ ಗಮನಕ್ಕೆ ತಂದಿದ್ದು ಈ ಒಂದು ಬೆಳವಣಿಗೆಯಿಂದ ಅಲ್ಲಿಯ ಪರಿಸ್ಥಿತಿ ಸ್ವಲ್ಪ ಬಿಗಡಾಯಿಸುವ ರೀತಿ ಕಾಣ್ತಾ ಇದೆ. ಯೋಜನೆ ಯಾವುದೇ ಕಾರಣದಿಂದ ಮುಂದುವರಿಯಬಾರದು. ಅದು ಶ್ರೇಷ್ಠ ನ್ಯಾಯಾಲಯದಲ್ಲಿ ಈಗಾಗಲೇ ಒಂದು ಸಾರ್ವಜನಿಕ ಹಿತಾಸಕ್ತಿ ದಾವೆ ದಾಖಲಾಗಿರೋದ್ರಿಂದ ಅದು ಪೂರ್ಣ ಪ್ರಮಾಣದಲ್ಲಿ ವಿಚಾರಣೆಯಾಗಿ ಅಲ್ಲಿಯ ಇತ್ಯರ್ಥ ಆಗುವವರೆಗೆ ಸರ್ಕಾರ ಸ್ಥಗಿತವಾಗಿರಬೇಕು, ತಟಸ್ಥ ನೀತಿಯನ್ನು ಆವರಿಸಬೇಕು. ಇದು ಸರ್ಕಾರದ ಜವಾಬ್ದಾರಿ ಕೂಡ ಹೌದು. ಯಾಕೆ ಅಂತ ಕೇಳಿದ್ರೆ ಆ ದಾವೆಯಲ್ಲಿ ಸರ್ಕಾರಿಯೂ ಕೂಡ ಒಂದು ಪಾರ್ಟಿ ಆದ್ದರಿಂದ ಅದರಲ್ಲಿ ಸರ್ಕಾರದ ಜವಾಬ್ದಾರಿ ಇದೆ, ಜಿಲ್ಲಾ ಆಡಳಿತದ ಜವಾಬ್ದಾರಿ, ತಾಲೂಕು ಆಡಳಿತದ ಜವಾಬ್ದಾರಿ ಇದೆ. ಇದನ್ನು ಬಿಟ್ಟು ಯಾವುದೇ ವ್ಯವಸ್ಥೆ ಹದಗೆಡುವಂಥದ್ದು, ಶಾಂತಿ ಸುವ್ಯವಸ್ಥೆ ಹದಗೆಡುವಂಥ ರೀತಿಯಲ್ಲಿ ಸ್ಥಳೀಯವಾಗಿ ಯಾರೂ ಕೂಡ ಅಲ್ಲಿ ಮುನ್ನುಗ್ಗಬಾರ್ದು ಮತ್ತು ಒಂದು ವಾತಾವರಣ ಯಥಾಸ್ಥಿತಿಯನ್ನು ಕಾದುಕೊಂಡು ಹೋಗಬೇಕು ಹೇಳುವಂಥ ಮನವಿ ನಮ್ಮದು. ಕ್ಯಾನರಾ ಪ್ಲಸ್ ನ್ಯೂಸ್ ಹೊನ್ನಾವರ. ಇದೀಗ ಶಾರ್ಟ್ ಬ್ರೇಕ್, ಬ್ರೇಕ್ ನಂತರ ಕ್ಯಾನರಾ ಪ್ಲಸ್ ನ್ಯೂಸ್ ಮುಂದುವರಿಯುವುದು. ಕುಮಟಾ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷ ಹಾಗೂ ವಾಲಗಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಹಾಲಿ ಸದಸ್ಯ ಮಂಜುನಾಥ್ ಗೌಡ ಅವರು ಜೂನ್ 6ರಂದು ನಿಧನರಾಗಿದ್ದಾರೆಂದು ತಿಳಿಸಲು ವಿಷಾದಿಸುತ್ತೇವೆ. ಮೃತರು ಮಾಜಿ ಶಾಸಕ ದಿವಂಗತ ಮೋಹನ್ ಶೆಟ್ಟಿಯವರ ಕಾಲದಿಂದಲೂ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡು ಮಾಜಿ ಶಾಸಕಿ ಶಾರದಾ ಮೋಹನ್ ಶೆಟ್ಟಿಯವರ ಪರಮಾಪ್ತರಾಗಿದ್ದರು. ಯಾವುದೇ ಫಲಾಪೇಕ್ಷೆ ಇಲ್ಲದೆ ಪಕ್ಷ ಸಂಘಟನೆಯಲ್ಲಿ ಶ್ರಮ ವಹಿಸುವ ಮೂಲಕ ಓರ್ವ ನಿಷ್ಠಾವಂತ ಕಾರ್ಯಕರ್ತರಾಗಿ ಸೇವೆ ಸಲ್ಲಿಸಿದರು. ಜನಪರ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ಜನಾನುರಾಗಿ ವ್ಯಕ್ತಿತ್ವ ಉಳ್ಳವರಾಗಿದ್ದರು. ಜೀವನದಲ್ಲಿ ಆದರ್ಶಗಳನ್ನು ಅಳವಡಿಸಿಕೊಂಡು ಬದುಕಿದವರು. ಅವರ ಅಗಲಿಕೆ ಪಕ್ಷಕ್ಕೆ ತುಂಬಲಾಗದ ನಷ್ಟವಾಗಿದೆ. ಅವರು ನಮ್ಮಿಂದ ಅಗಲಿದ್ದರೂ ಅವರ ಪ್ರೀತಿ, ವಿಶ್ವಾಸ, ಸೇವಾಭಾವ ಸದಾ ನಮ್ಮೊಂದಿಗೆ ಇರುತ್ತದೆ. ಮೃತರ ಕುಟುಂಬಕ್ಕೆ ನೋವು ಸಹಿಸುವ ಶಕ್ತಿ ನೀಡಲೆಂದು ದೇವರಲ್ಲಿ ಪ್ರಾರ್ಥಿಸುವ ಮತ್ತು ಮೃತರ ಆತ್ಮಕ್ಕೆ ಚಿರಶಾಂತಿ ಕೋರುವ ಶಾರದಾ ಮೋಹನ್ ಶೆಟ್ಟಿ, ಮಾಜಿ ಶಾಸಕರು ಕುಮಟಾ ಹೊನ್ನವರ ವಿಧಾನಸಭಾ ಕ್ಷೇತ್ರ, ವಿಎಲ್ ನಾಯ್ಕ್ ಅಧ್ಯಕ್ಷರು ಬ್ಲಾಕ್ ಕಾಂಗ್ರೆಸ್ ಕುಮಟಾ.
ರವಿಕುಮಾರ್ ಶೆಟ್ಟಿ ರಾಜ್ಯ ಕಾಂಗ್ರೆಸ್ ಹಿಂದುಳಿದ ವರ್ಗಗಳ ಕಾರ್ಯದರ್ಶಿ, ಹೊನ್ನಪ್ಪ ನಾಯಕ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ, ನಾಗೇಶ್ ನಾಯ್ಕ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ, ರತ್ನಾಕರ್ ನಾಯ್ಕ ಸದಸ್ಯರು ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ, ಕಾಂಗ್ರೆಸ್ ಮುಖಂಡರಾದ ಆರ್ಎಚ್ ನಾಯ್ಕ, ಸುರೇಖಾ ವಾರೇಕರ್, ಹನುಮಂತ ಪಟಗಾರ್, ಮುಜಾಫರ್ ಶೇಖ್, ಆನಂದು ನಾಯಕ್ ಹಿರೇಗುತ್ತಿ, ಚಂದ್ರಹಾಸ್ ನಾಯಕ್, ಕೃಷ್ಣಾನಂದ್ ವರ್ಣೇಕರ್, ಎಸ್ಎಂ ಭಟ್, ಸಚಿನ್ ನಾಯ್ಕ್, ಕೃಷ್ಣಾಗೌಡ, ಎಂಟಿ ನಾಯ್ಕ್, ಶಿವರಾಮ್ ಹರಿಕಂತ್ರ, ವೀಣಾ ನಾಯಕ್, ಮಹೇಶ್ ನಾಯ್ಕ್ ಸಂತೆಗುಳಿ, ಶಶಿಕಾಂತ್ ನಾಯ್ಕ್, ಗಜಾನನ್ ನಾಯ್ಕ್, ರಾಘವೇಂದ್ರ ಪಟಗಾರ್, ಶಾಂತರಾಮ್ ನಾಯ್ಕ್ ಹೆಗಡೆ, ಯಶೋಧಾ ಶೆಟ್ಟಿ, ರೇವತಿ ನಾಯ್ಕ್, ತಾರಾಗೌಡ, ಸಂತೋಷ್ ನಾಯ್ಕ್, ನಾಗರಾಜ್ ನಾಯ್ಕ್, ಮನೋಜ್ ನಾಯ್ಕ್, ನಿತ್ಯಾನಂದ್ ನಾಯ್ಕ್, ಜಗದೀಶ್ ಹರಿಕಂತ್ರ ಹಾಗೂ ಕಾಂಗ್ರೆಸ್ ಪಕ್ಷದ ಎಲ್ಲಾ ಪ್ರಮುಖರು, ಪುರಸಭೆ ಸದಸ್ಯರು, ಪಂಚಾಯತ್ ಸದಸ್ಯರು, ಪಕ್ಷದ ಪದಾಧಿಕಾರಿಗಳು, ಕಾರ್ಯಕರ್ತರು ಕುಮಟ. ಹುಬ್ಬಳ್ಳಿಯ ಖ್ಯಾತ ನೇತ್ರತಜ್ಞ ಡಾಕ್ಟರ್ ನವೀನ್ ವಿಬಿ ಅವರ ಸಾರಥ್ಯದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿರುವ ನವೀನ ನೇತ್ರಾಲಯ ಕುಮಟಾದಲ್ಲಿ ಉತ್ತಮ ವೈದ್ಯಕೀಯ ಸೇವೆ ಒದಗಿಸುವ ಮೂಲಕ ಜಿಲ್ಲೆಯಲ್ಲಿಯೇ ಪ್ರಸಿದ್ಧಿ ಗಳಿಸಿದೆ. ಗಣಕೀಕೃತ ಕಣ್ಣಿನ ಪರೀಕ್ಷೆ, ಕಾಂಟ್ಯಾಕ್ಟ್ ಲೆನ್ಸ್ ಕ್ಲಿನಿಕ್, ನೋವುರಹಿತ ಹೊಲಿಗೆರಹಿತ ಕಣ್ಣಿನ ಪೊರೆಯ ಶಸ್ತ್ರಚಿಕಿತ್ಸೆ, ಗ್ಲುಕೋಮಾ ಪ್ರಮಾಣ ನಿರ್ಧರಿಸುವಿಕೆ ಚಿಕಿತ್ಸೆ, ಸಕ್ಕರೆ ಕಾಯಿಲೆ ರೆಟಿನೋಪತಿ ಪ್ರಮಾಣ ನಿರ್ಧರಿಸುವ ಮದ್ದು ಚಿಕಿತ್ಸೆ, ಮಕ್ಕಳ ಕಣ್ಣಿನ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರೋಪಾಯಗಳನ್ನು ನೀಡಲಾಗುವುದು. ಅಲ್ಲದೆ ಕಣ್ಣಿನ ಪೊರೆಯ ಚಿಕಿತ್ಸೆಯನ್ನ ನಯವಾಗಿ ಮಾಡಲು ಪೇಕೊ ಎಂಬ ಅತ್ಯಾಧುನಿಕ ಯಂತ್ರೋಪಕರಣ ಬಳಸಲಾಗುವುದು. ಜಿಲ್ಲೆಯಲ್ಲಿಯೇ ಈ ಸೇವೆ ಕಾರವಾರ ಮತ್ತು ಶಿರಸಿಯನ್ನು ಹೊರತುಪಡಿಸಿ ಈಗ ನವೀನ್ ನೇತ್ರಾಲಯದಲ್ಲಿ ಮಾತ್ರ ಲಭ್ಯವಿದ್ದು ಯುಎಸ್ಎ ಎಫ್ಡಿಎನಿಂದ ಮಾನ್ಯತೆ ಪಡೆದಿದೆ. ಅಲ್ಲದೆ ನೇತ್ರಾಲಯಕ್ಕೆ ಹೊಂದಿಕೊಂಡಿರುವ ಸೃಷ್ಟಿ ಆಪ್ಟಿಕಲ್ಸ್ನಲ್ಲಿ ಅತ್ಯಾಧುನಿಕ ಆಕರ್ಷಕ ಮತ್ತು ಉತ್ತಮ ಗುಣಮಟ್ಟದ ಕನ್ನಡಕಗಳು ಲಭ್ಯವಿದೆ. ಅದರಲ್ಲೂ ಡಾಕ್ಟರ್ ನವೀನ್ ಅವರು ಪೇಕೋ ತರಬೇತಿ ಹೊಂದಿದವರಿಂದ ನೇತ್ರ ಚಿಕಿತ್ಸಾಲಯದಲ್ಲಿ ಹೊಸ ಸಂಚಲನ ಮೂಡಿಸಿದ್ದಾರೆ. ಅಲ್ಲದೆ ಇವರು ಕಣ್ಣಿನ ದುರ್ಮಾಂಸ, ಕಾಚಬಿಂದು ಹಾಗೂ ಡಿಸಿಆರ್ ಶಸ್ತ್ರಚಿಕಿತ್ಸೆಯಲ್ಲಿ ವಿಶೇಷ ಪರಿಣಿತಿಯನ್ನು ಪಡೆದ ನೇತ್ರತಜ್ಞರಾಗಿದ್ದಾರೆ. ಹುಬ್ಬಳ್ಳಿಯ ಪ್ರಸಿದ್ಧ ಎಂಎಂ ಜೋಶಿ ಕಣ್ಣಿನ ಆಸ್ಪತ್ರೆಯಲ್ಲಿ ಹಾಗೂ ಕುಮಟಾದಲ್ಲಿ 3 ವರ್ಷ ವೈದ್ಯಕೀಯ ಸೇವೆ ಸಲ್ಲಿಸಿದ ಜನಾನುರಾಗಿ ನೇತ್ರತಜ್ಞರಾಗಿ ಖ್ಯಾತಿ ಪಡೆದಿದ್ದಾರೆ. ಕಣ್ಣಿನ ಯಾವುದೇ ಸಮಸ್ಯೆಗಳಿದ್ದರೂ ಒಮ್ಮೆ ಭೇಟಿ ನೀಡಿ ನವೀನ್ ನೇತ್ರಾಲಯ, ಮಹಾಲಕ್ಷ್ಮಿ ಕಂಪರ್ಟ್ಸ್, ಎಲ್ಐಸಿ ಕಚೇರಿ ಎದುರು, NH66 ಕುಮಟ ಸಂಪರ್ಕಿಸಿ 8277996645 ಹಾಗೂ 9663772097. ಈ ಮೂಲಕ ಸಾರ್ವಜನಿಕರಿಗೆ ತಿಳಿಪಡಿಸುವುದೇನೆಂದರೆ ಕೊರೋನಾ ಕಾಯಿಲೆಯ ಎರಡನೇ ಅಲೆ ಎಲ್ಲಾ ಕಡೆ ಪ್ರಾರಂಭವಾಗುವ ಲಕ್ಷಣಗಳು ಗೋಚರಿಸುತ್ತಿವೆ. ಆದ್ದರಿಂದ ಸರ್ಕಾರವು ಈ ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ಹಂತ ಹಂತವಾಗಿ ತೆಗೆದುಕೊಳ್ಳುತ್ತಿದೆ. ಕೊರೋನಾ ಕಾಯಿಲೆ ನಿಯಂತ್ರಿಸುವ ಸಲುವಾಗಿ 60 ವರ್ಷ ಮೇಲ್ಪಟ್ಟ ಎಲ್ಲರಿಗೂ ಮತ್ತು 45 ವರ್ಷಗಳಿಂದ 60 ವರ್ಷ ವಯೋಮಾನದ ಗಂಭೀರ ಕಾಯಿಲೆ ಉಳ್ಳವರಿಗೂ ಸಹ ಉಚಿತ ಕೋವಿಡ್ ಲಸಿಕೆ ನೀಡಲು ಆರಂಭಿಸಲಾಗಿದೆ. 18 ವರ್ಷ ಮೇಲ್ಪಟ್ಟವರಿಗೂ ಕೂಡ ಲಸಿಕೆಯನ್ನು ನೀಡಲಾಗುತ್ತಿದೆ. ರವಿವಾರ ಹೊರತುಪಡಿಸಿ ಪ್ರತಿದಿನ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ಸಾರ್ವಜನಿಕ ಆಸ್ಪತ್ರೆ ಕುಮಟಾದಲ್ಲಿ ಮತ್ತು ಪ್ರತಿ ಸೋಮವಾರ, ಬುಧವಾರ, ಶುಕ್ರವಾರ ಹಾಗೂ ಶನಿವಾರಗಳಂದು ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ತಾಲೂಕಿನ ಎಲ್ಲಾ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಉಚಿತವಾಗಿ ಕೋವಿಡ್ ಲಸಿಕೆ ನೀಡುವ ಕಾರ್ಯಕ್ರಮಗಳನ್ನು ಆರಂಭಿಸಲಾಗಿದೆ. ಈ ಸಂದರ್ಭದಲ್ಲಿ ಆಧಾರ್ ಕಾರ್ಡ್ ಅಥವಾ ಮತದಾರರ ಗುರುತಿನ ಚೀಟಿಯನ್ನ ವೈದ್ಯಕೀಯ ಸಿಬ್ಬಂದಿಗಳಿಗೆ ಹಾಜರುಪಡಿಸಿ ಉಚಿತ ಕೋವಿಡ್ ಲಸಿಕೆಯನ್ನ ಪಡೆದುಕೊಳ್ಳುವಂತೆ ಸಾರ್ವಜನಿಕರಲ್ಲಿ ಈ ಮೂಲಕ ವಿನಂತಿಸಿದೆ. ಅಲ್ಲದೆ ಕೊರೋನಾ ಕಾಯಿಲೆ ಹರಡದಂತೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಜಿಲ್ಲಾಡಳಿತದ ನಿರ್ದೇಶನದ ಮೇರೆಗೆ ಪ್ರಾರಂಭಿಸಲಾಗಿದೆ. ಇನ್ನು ಮುಂದೆ ಎಲ್ಲಾ ಕಚೇರಿ ಹಾಗೂ ಇತರೆ ವಾಣಿಜ್ಯ ವ್ಯವಹಾರ ಸ್ಥಳಗಳಲ್ಲಿ ಸ್ಯಾನಿಟೈಸರ್ ವ್ಯವಸ್ಥೆಯನ್ನು ಕಡ್ಡಾಯವಾಗಿ ಮಾಡತಕ್ಕದ್ದೆಂದು ತಿಳಿಪಡಿಸಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಮಾಸ್ಕ್ ಧರಿಸುವಿಕೆಯನ್ನು ಮತ್ತು ಸಾಮಾಜಿಕ ಅಂತರ ಕಾಪಾಡಿಕೊಳ್ಳುವಿಕೆಯನ್ನು ಮತ್ತೊಮ್ಮೆ ಕಡ್ಡಾಯಗೊಳಿಸಲಾಗಿದ್ದು ಹಾಗೂ ಯಾವುದೇ ಕಚೇರಿಗಳಿಗೆ ಸಾರ್ವಜನಿಕರು ಮಾಸ್ಕ್ ಇಲ್ಲದೆ ಪ್ರವೇಶಿಸುವುದನ್ನು ನಿರ್ಬಂಧಿಸಲಾಗಿದೆ. ತಪ್ಪಿದ್ದಲ್ಲಿ ದಂಡ ವಿಧಿಸಲಾಗುವುದೆಂದು ಸಾರ್ವಜನಿಕರಿಗೆ ಈ ಮೂಲಕ ತಿಳಿಯಪಡಿಸಿದೆ. ಇದು ಜಿಲ್ಲಾಡಳಿತದ ಆದೇಶದ ಮೇರೆಗೆ ಪುರಸಭೆ ಕುಮಟ, ಆರೋಗ್ಯ ಇಲಾಖೆ ಕುಮಟ ಮತ್ತು ತಾಲೂಕು ಆಡಳಿತದ ಜಂಟಿ ಸಾರ್ವಜನಿಕ ಪ್ರಕಟಣೆಯಾಗಿರುತ್ತದೆ. ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವರ ಪುಣ್ಯ ಸ್ಮರಣೆ ನಿಮಿತ್ತ ಕೋವಿಡ್ನ ವಿಷಮ ಪರಿಸ್ಥಿತಿಯಲ್ಲಿ ಜಿಲ್ಲೆಯ ಸೋಂಕಿತರಿಗೆ ನೆರವಾಗಲೆಂದು ಮಾಜಿ ಸಚಿವರು, ಹಳೆಯಾಳದ ಹಾಲಿ ಶಾಸಕರು ಮತ್ತು ನಮ್ಮೆಲ್ಲರ ನಾಯಕರು, ಮಾರ್ಗದರ್ಶಕರಾದ ಸನ್ಮಾನ್ಯ ಶ್ರೀ ಆರ್ವಿ ದೇಶಪಾಂಡೆ ಅವರು ಮತ್ತು ಅವರ ಪುತ್ರ ಕಾಂಗ್ರೆಸ್ ಯುವ ಮುಖಂಡ ಪ್ರಶಾಂತ್ ದೇಶಪಾಂಡೆ ಅವರು ತಮ್ಮ ವಿಆರ್ ದೇಶಪಾಂಡೆ ಮೆಮೋರಿಯಲ್ ಟ್ರಸ್ಟ್ ವತಿಯಿಂದ 100 ಜಂಬೋ ಆಕ್ಸಿಜನ್ ಸಿಲಿಂಡರ್ಗಳನ್ನು ಜಿಲ್ಲಾಡಳಿತಕ್ಕೆ ನೀಡಿದ್ದಾರೆ. ಕೊರೋನಾ ವಾರಿಯರ್ಸ್ಗಳ ರಕ್ಷಣೆಗಾಗಿ 25,000 ಜಿಂಕ್ ಮಾತ್ರೆಗಳು, 5,000 N95 ಮಾಸ್ಕ್ಗಳು, 1,500 ಪಿಪಿಇ ಕಿಟ್ಗಳನ್ನು ಸರ್ಕಾರಿ ಆಸ್ಪತ್ರೆಗಳಿಗೆ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಶ್ರೀ ಭೀಮಣ್ಣ ನಾಯ್ಕ ಅವರ ಮೂಲಕ ಎಲ್ಲಾ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಸಮಿತಿಗಳಿಗೆ ಪೂರೈಸುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ. ಜಿಲ್ಲೆಯ ಸೋಂಕಿತರಿಗೆ ಮತ್ತು ಕೊರೋನಾ ವಾರಿಯರ್ಸ್ಗಳ ರಕ್ಷಣೆಗಾಗಿ ನೆರವು ನೀಡಿದ ಶ್ರೀ ಆರ್ವಿ ದೇಶಪಾಂಡೆ ಅವರಿಗೆ ಹಾಗೂ ಅವರ ಪುತ್ರ ಪ್ರಶಾಂತ್ ದೇಶಪಾಂಡೆ ಅವರಿಗೆ ಹೃದಯಪೂರ್ವಕ ಕೃತಜ್ಞತೆಗಳು. ಕೃತಜ್ಞತೆ ಸಲ್ಲಿಸುವವರು ಶ್ರೀಮತಿ ಶಾರದಾ ಮೋಹನ್ ಶೆಟ್ಟಿ, ಮಾಜಿ ಶಾಸಕರು ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರ, ಶ್ರೀ ವಿಎಲ್ ನಾಯ್ಕ ಅಧ್ಯಕ್ಷರು ಬ್ಲಾಕ್ ಕಾಂಗ್ರೆಸ್ ಕುಮಟ, ಶ್ರೀ ಹೊನ್ನಪ್ಪ ನಾಯಕ ಕಾಂಗ್ರೆಸ್ ಹಿರಿಯ ಮುಖಂಡರು ಕುಮಟ, ಶ್ರೀ ನಾಗೇಶ್ ನಾಯ್ಕ ಕಲಬಾಗ್ ಕಾಂಗ್ರೆಸ್ ಮುಖಂಡರು ಕುಮಟ, ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರು ಬ್ಲಾಕ್ ಕಾಂಗ್ರೆಸ್ ಕುಮಟ. ಪರಿಶುದ್ಧ ಚಿನ್ನಾಭರಣಗಳ ಬೃಹತ್ ಮಳಿಗೆ ಶ್ರೇಷ್ಠ ಜುವೆಲ್ಲರ್ಸ್ ಕಾರವಾರ. ನಮ್ಮಲ್ಲಿ 22 ಮತ್ತು 24 ಕ್ಯಾರೆಟ್ ಹೋಲೋ ಮಾರ್ಕ್ ಹೊಂದಿರುವ
ಅತ್ಯಾಕರ್ಷಕ ಮತ್ತು ವಿಭಿನ್ನ ಡಿಸೈನ್ಗಳ ಎಲ್ಲಾ ರೀತಿಯ ಜ್ಯುವೆಲರಿಗಳು ಲಭ್ಯ. ಗೋಲ್ಡ್ ಚೈನ್, ನೆಕ್ಲೆಸ್, ಬಳೆ, ರಿಂಗ್ಗಳು, ಇಯರಿಂಗ್, ಡೈಮಂಡ್ ಜ್ಯುವೆಲರಿ ಸೇರಿದಂತೆ ಐಜಿಐ ಸರ್ಟಿಫೈಡ್ ರಿಯಲ್ ಡೈಮಂಡ್ ಜ್ಯುವೆಲರಿಗಳು ದೊರೆಯುತ್ತವೆ. ಟೆಂಪಲ್ ಜ್ಯುವೆಲರಿ, ಲೈಟ್ ವೆಯ್ಟ್ ಜ್ಯುವೆಲರಿ ಸೇರಿದಂತೆ ಬೆಳ್ಳಿಯ ಪೂಜಾ ಸಾಮಗ್ರಿಗಳು ಜೊತೆಗೆ ಎಲ್ಲಾ ರೀತಿಯ ಆಭರಣಗಳು ಲಭ್ಯ. ಅಲ್ಲದೆ ಕಾರವಾರ ಆ್ಯಂಡ್ ಕೊಂಕಣಿ ಸ್ಪೆಷಲ್ ಡಿಸೈನ್ ಜೊತೆಗೆ ಗ್ರಾಹಕರ ಬೇಡಿಕೆಯಂತೆ ವಿಭಿನ್ನ ಡಿಸೈನ್ಗಳ ಜ್ಯುವೆಲರಿಗಳನ್ನು ಸಿದ್ಧಪಡಿಸಿ ನೀಡಲಾಗುವುದು. ಹಾಗಾದರೆ ತಡ ಏಕೆ? ನಿಮ್ಮ ಆಯ್ಕೆಯ ಜ್ಯುವೆಲರಿಯನ್ನ ಖರೀದಿಸಲು ಇಂದೇ ಭೇಟಿ ನೀಡಿ ಶ್ರೇಷ್ಠ ಜ್ಯುವೆಲರ್ಸ್ ಸಲ್ಮಾನ್ ಆರ್ಕೇಡ್, ಬಿಸೈಡ್ ಗಣೇಶ್ ಏಜೆನ್ಸಿ, ಗ್ರೀನ್ ಸ್ಟ್ರೀಟ್ ರೋಡ್, ಕಾರವಾರ. ಮೊಬೈಲ್ ಸಂಖ್ಯೆ 8970595131. ಇಂದೇ ಭೇಟಿ ನೀಡಿ. Quality, creativity, technology. Choice is yours. Swagat Jewelers. ಇಪ್ಪತ್ತೈದನೇ ವರ್ಷದ ಸಂಭ್ರಮಾಚರಣೆಯಲ್ಲಿ ವಜ್ರ, ಜೇಮ್ಸ್ ಸ್ಟೋನ್ಸ್, ಬಂಗಾರದ ಆಭರಣಗಳು, ಬೆಳ್ಳಿಯ ಆಭರಣಗಳು, ಆಲ್ ಇನ್ ಒನ್ ಶಾಪ್ ಸ್ವಾಗತ್ ಜ್ಯುವೆಲರ್ಸ್. ಪ್ರತಿ ಖರೀದಿಯ ಮೇಲೆ ಆಕರ್ಷಕ ಉಡುಗೊರೆ. ಸುವರ್ಣಲಕ್ಷ್ಮಿ ಸೇರಿದಂತೆ ಹಲವು ಯೋಜನೆಗಳು, ವೇಸ್ಟೇಜ್ ಮತ್ತು ಮಜೂರಿಯಲ್ಲಿ ವಿಶೇಷ ರಿಯಾಯಿತಿ. ಇದು ಸೀಮಿತ ಅವಧಿಯ ಕೊಡುಗೆ. ಹಿಂದೆ ಭೇಟಿ ನೀಡಿ ಸ್ವಾಗತ್ ಜ್ಯುವೆಲರ್ಸ್. ಚಿನ್ನ ಖರೀದಿಸುವ ಮೊದಲು ಸ್ವಾಗತ್ ಜ್ಯುವೆಲರ್ಸ್ ಮಳಿಗೆಗೆ ಒಮ್ಮೆ ಭೇಟಿ ನೀಡಿ. ಸ್ವಾಗತ್ ಜ್ಯುವೆಲರ್ಸ್, ನಂಬರ್ 1277 ಕುಟೀನೋ ರೋಡ್, ಕಾರವಾರ. ಫೋನ್ ನಂಬರ್ 2211169. ಜೋಳ ತಾಲೂಕಿನ ಅವೇಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಹಿರಿಯ ನಾಗರಿಕರಿಗೆ ಕೊರೋನಾ ಲಸಿಕೆಯನ್ನ ಮಂಗಳವಾರ ನೀಡಲಾಯಿತು. ಜೋಯಿಡಾ ತಾಲೂಕಿನ ಅವೇಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗಣೇಶಗುಡಿ, ಮೌಳಂಗಿ, ಕೊಣಪ ಸೇರಿದಂತೆ ಇನ್ನು ಹಲವು ಕಡೆಗಳಲ್ಲಿ ಹಿರಿಯ ನಾಗರಿಕರಿಗೆ ಕೊರೋನಾ ಲಸಿಕೆಯನ್ನ ನೀಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಅವೇಡ ಗ್ರಾಮ ಪಂಚಾಯತ್ ಸದಸ್ಯೆ ಅಜಿತ್ ತೋರ್ವತ್, ಅವೇಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಇಳಿದಿದ್ದು ಎಲ್ಲರೂ ಕೊರೋನಾ ನಿಯಮಗಳನ್ನು ಪಾಲಿಸುತ್ತಿದ್ದಾರೆ. ಮೌಳಂಗಿ, ಕೊಣಪ, ಗಣೇಶಗುಡಿ ಗ್ರಾಮಗಳಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಕಡಿಮೆ ಆದ ಕಾರಣ ಕೊರೋನಾ ಮುಕ್ತ ಗ್ರಾಮ ಎಂದು ಘೋಷಿಸಬೇಕು ಎಂದು ಹೇಳಿದರು. ಈ ಕೋವಿಡ್ ಸಂದರ್ಭದಲ್ಲಿ ಸಹಾಯ ಮಾಡಿದ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಆನಂದ ಬಡಕುಂದ್ರಿ ಅವರನ್ನ ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ಜೋಯಿಡ ಕಾರ್ಯನಿರ್ವಹಣಾಧಿಕಾರಿ ಆನಂದ ಬಡಕುಂದ್ರಿ, ಅವೇಡ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ರೇಣುಕಾ ಗದ್ದಿ, ಉಪಾಧ್ಯಕ್ಷೆ ಲಕ್ಷ್ಮೀ ಮುರಾರಿ, ಅರುಣ್ ಭಗವತಿ ರಾಜ್, ಸುನಿಲ್ ಕಾಂಬಳೆ, ಮೊಹಮ್ಮದ್ ಗೌಸ್, ರೇಣುಕಾ ನಾಯ್ಕ್, ಜಾನುಬಾಯಿ ಗೌಳಿ, ಪಿಡಿಒ ಚಿದಾನಂದ ಜಂಬಗಿ ಇತರರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ 45 ವರ್ಷ ಮೇಲ್ಪಟ್ಟ 100 ಜನರು ಕೊರೋನಾ ಲಸಿಕೆಯನ್ನು ಪಡೆದುಕೊಂಡರು. ಕೇನರಾ ಪ್ಲಸ್ ನ್ಯೂಸ್, ಜೋಯಿಡ. ಲಾರಿಗೆ ವಿರುದ್ಧ ದಿಕ್ಕಿನಿಂದ ಡಿಕ್ಕಿ ಹೊಡೆದುಕೊಂಡು ಬೈಕ್ ಸವಾರನೋರ್ವ ಸ್ಥಳದಲ್ಲೇ ಮೃತಪಟ್ಟ ಘಟನೆ ಅಂಕೋಲಾ ತಾಲೂಕಿನ ಶೆಟಗೇರಿಯಲ್ಲಿ ನಡೆದಿದೆ. ಈ ಘಟನೆ ಜೂನ್ 7ರ ಸೋಮವಾರ ತಾಲೂಕಿನ ಶೆಡಗೇರಿಯಲ್ಲಿ ನಡೆದಿದೆ. ಹಡವ ಗ್ರಾಮದ 30 ವರ್ಷದ ಪ್ರಶಾಂತ್ ರಮೇಶ್ ಆಚಾರಿ ಮೃತ ಬೈಕ್ ಸವಾರನಾಗಿದ್ದು ಶೆಟಗೇರಿ ಮುಖ್ಯ ರಸ್ತೆಯಿಂದ ರಾಷ್ಟೀಯ ಹೆದ್ದಾರಿ ಸೇರುವ ಹಿಚ್ಗಡ್ ಕ್ರಾಸ್ ಕಡೆಗೆ ತನ್ನ ಬೈಕ್ ಚಲಾಯಿಸಿಕೊಂಡು ಹೊರಟಿದ್ದ ಎನ್ನಲಾಗಿದೆ. ಈ ವೇಳೆ ಎದುರಿನಿಂದ ಬರುತ್ತಿದ್ದ ಲಾರಿಯನ್ನು ಲೆಕ್ಕಿಸದೆ ಅತಿ ವೇಗ ಹಾಗೂ ನಿರ್ಲಕ್ಷ್ಯತನದಿಂದ ಬೈಕ್ ಚಲಾಯಿಸಿದ ಪರಿಣಾಮ ಬೈಕ್ ಮುಂಬದಿ ಚಕ್ರದ ಭಾಗ ತುಂಡಾಗಿ ಲಾರಿಯಡಿ ಸಿಲುಕಿಕೊಳ್ಳುವಂತಾಗಿದ್ದು ಡಿಕ್ಕಿ ಹೊಡೆದುಕೊಂಡ ರಭಸಕ್ಕೆ ಸ್ಥಳದಲ್ಲೇ ಸಾವಿಗೀಡಾಗಿದ್ದು ಈ ಕುರಿತು ಅಂಕೋಲಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸಿಪಿಐ ಕೃಷ್ಣನಂದ ನಾಯಕ್ ತನಿಖೆ ಮುಂದುವರೆಸಿದ್ದಾರೆ. ಪಿಎಸ್ಐಗಳಾದ ಇಸಿ ಸಂಪತ್, ಪ್ರೇಮನಗೌಡ ಪಾಟೀಲ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ಮೃತ ಪ್ರಶಾಂತ್ ಆಚಾರಿ ಕೆತ್ತನೆ ಕೆಲಸದಲ್ಲಿ ಪರಿಣಿತಿ ಹೊಂದಿದ್ದು ತನ್ನ ವೃತ್ತಿಯ ಮೂಲಕ ಚಿರಪರಿಚಿತನಾಗಿದ್ದರು. ಇವರ ಅಜಾಗರೂಕತೆಯ ಚಾರಣೆಯಿಂದ ತನ್ನ ಪ್ರಾಣ ಕಳೆದುಕೊಂಡಿರುವುದು ಆಪ್ತವಲಯದಲ್ಲಿ ಶೋಕದ ವಾತಾವರಣ ಮೂಡಿಸಿದೆ. ಕೆನರಾ ಪ್ಲಸ್ ನ್ಯೂಸ್, ಅಂಕೋಲಾ. ಮೀನುಗಾರರ ಸಮಸ್ಯೆ ಆಲಿಸಬೇಕಿದ್ದ ರಾಜ್ಯ ಮೀನುಗಾರಿಕಾ ಮತ್ತು ಜಲಸಾರಿಗೆ ಸಚಿವ ಎಸ್ ಅಂಗಾರ್ ಅವರು ಮೀನುಗಾರರನ್ನ ಭೇಟಿಯಾಗದೆ ಹೊರಟು ಹೋಗಿರುವುದಕ್ಕೆ ಹೊನ್ನಾವರ ಮೀನುಗಾರ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಕೆಲ ದಿನಗಳ ಹಿಂದೆ ಸಚಿವ ಎಸ್ ಅಂಗಾರ್ ಅವರು ಉತ್ತರ ಕನ್ನಡ ಜಿಲ್ಲೆಗೆ ಆಗಮಿಸಿದ್ದರು. ಅದರಂತೆ ಪ್ರಮುಖ ಬಂದರು ಪ್ರದೇಶ ಹಾಗೂ ಕಡಲ ಕೊರೆತ ಪ್ರದೇಶಗಳಿಗೆ ಭೇಟಿ ನೀಡಿದ ಅವರು ಮಂಗಳವಾರ ಹೊನ್ನಾವರ ಬಂದರು ಪ್ರದೇಶಕ್ಕೆ ಭೇಟಿ ನೀಡುವ ಭರವಸೆ ನೀಡಿದರು ಎನ್ನಲಾಗಿದೆ. ಈ ಹಿನ್ನೆಲೆಯಲ್ಲಿ ಕಾಸರಗೋಡು ಟೊಂಕಾ ಬಂದರಿನಲ್ಲಿ ಖಾಸಗಿ ವಾಣಿಜ್ಯ ಬಂದರು ನಿರ್ಮಿಸದಂತೆ ಮೀನುಗಾರರು ಸಚಿವರಿಗೆ ಮನವಿ ಸಲ್ಲಿಸಲು ಹಾಗೂ ಸಚಿವರನ್ನ ಸ್ವಾಗತಿಸಲು ಸಿದ್ಧತೆ ನಡೆಸಿದರು. ಮೀನುಗಾರರ ಸಮಸ್ಯೆ ಆಲಿಸಲು ಬಾರದೇ ಇರುವುದರಿಂದ ಮೀನುಗಾರರು ಸಮುದ್ರ ದಿನವೆಂದು ಸಮುದ್ರಕ್ಕೆ ಪೂಜೆ ಸಲ್ಲಿಸಿ ಸಚಿವರಿಗೆ ನೀಡಬೇಕಿದ್ದ ಮನವಿ ಪತ್ರವನ್ನು ಸಮುದ್ರದ ನೀರಿಗೆ ಬಿಡುವ ಮೂಲಕ ಮೀನುಗಾರರು ವಿನೂತನವಾಗಿ ಪ್ರತಿಭಟನೆ ನಡೆಸಿದರು. ಸಚಿವರಿಗೆ ಸಲ್ಲಿಸಬೇಕಿದ್ದ ಮನವಿ ಪತ್ರ
ಹಾಗೂ ಸ್ವಾಗತಿಸಲು ತಂದಿದ್ದ ಹೂವಿನ ಪುಷ್ಪಗುಚ್ಛವನ್ನು ಸಮುದ್ರಕ್ಕೆ ಬಿಡುವ ಮೂಲಕ ಸಚಿವರ ನಡೆಗೆ ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ಮೀನುಗಾರರಿಗೆ ಸರ್ಕಾರ ಘೋಷಣೆ ಮಾಡಿದ್ದ ಪರಿಹಾರದಲ್ಲಿ ಮೀನುಗಾರಿಕಾ ವಿವಿಧ ಅವಲಂಬಿತ ಕಾರ್ಮಿಕರಿಗೆ ಆದೇಶದಲ್ಲಿ ಸೂಚಿಸಿಲ್ಲ. ಪರಿಹಾರದ ಪ್ಯಾಕೇಜ್ನಲ್ಲಿ ಗೊಂದಲ ಇದ್ದು ಎಲ್ಲಾ ಮೀನುಗಾರಿಕಾ ಅವಲಂಬಿತ ಕಾರ್ಮಿಕರಿಗೂ ಪರಿಹಾರ ನೀಡಬೇಕು ಎಂಬ ಮನವಿಯನ್ನು ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿತ್ತು. ಬಂದರಿನಲ್ಲಿ ಮೀನುಗಾರಿಕಾ ಮಹಿಳೆಯರ ಸಮಸ್ಯೆ, ಒಣ ಮೀನು ಒಣಗಿಸಲು ಸ್ಥಳಾವಕಾಶ ಇತ್ಯಾದಿಗಳ ಕುರಿತು ಮನವಿ ಪತ್ರವನ್ನು ಹೊನ್ನಾವರ ಮೀನುಗಾರರ ಸೊಸೈಟಿ, ಮೀನುಗಾರ ಕಾರ್ಮಿಕರ ಸಂಘ, ಪರ್ಷಿಯನ್ ಬೋಟ್ ಯೂನಿಯನ್ಗಳು ಮನವಿ ಸಲ್ಲಿಸಿ ತಮ್ಮ ಸಮಸ್ಯೆ ಬಗ್ಗೆ ಸಚಿವರ ಗಮನಕ್ಕೆ ತರುವುದಕ್ಕೆ ಸಿದ್ಧವಾಗಿದ್ದರು. ಆದರೆ ಸಚಿವರು ಕಾಸರಗೋಡ ಭಾಗಕ್ಕೆ ಮುಖ ಮಾಡದೆ ಉಡುಪಿ ಜಿಲ್ಲೆಗೆ ಹೊರಟು ಹೋಗಿರುವುದು ಮೀನುಗಾರರನ್ನು ತಿರಸ್ಕರಿಸಿದ್ದಾರೆ ಎಂದು ಮೀನುಗಾರರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೊನ್ನಾವರ ಕಾಸರಗೋಡು ಟೊಂಕದಲ್ಲಿ ನಿರ್ಮಾಣವಾಗುತ್ತಿರುವ ವಾಣಿಜ್ಯ ಬಂದರು ವಿವಾದ ವರ್ಷಗಳಿಂದ ನಡೆಯುತ್ತಿದೆ. ಬಂದರು ಬಳಿಯಲ್ಲಿಯೇ ಹೊನ್ನಾವರ ಪೋರ್ಟ್ ಕಂಪನಿ ಪ್ರೈವೇಟ್ ಲಿಮಿಟೆಡ್ ಎಂಬ ಕಂಪನಿ ಖಾಸಗಿ ವಾಣಿಜ್ಯ ಬಂದರು ನಿರ್ಮಾಣ ಮಾಡುತ್ತಿದೆ. ಇದಕ್ಕೆ ಮೀನುಗಾರರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದು ಈ ವಿವಾದ ಈಗ ಶ್ರೇಷ್ಠ ನ್ಯಾಯಾಲಯದಲ್ಲಿ ವಿಚಾರಣೆ ಹಂತದಲ್ಲಿದೆ. ಸಚಿವರಿಗೆ ಮೀನುಗಾರರ ಮನವಿ ಪತ್ರ ಸಲ್ಲಿಸುತ್ತಾರೆ ಮತ್ತು ಸ್ಥಳದಲ್ಲಿ ಗೊಂದಲ ಸೃಷ್ಟಿಯಾಗಲಿದೆ ಎನ್ನುವ ವಿಷಯವನ್ನು ಸಚಿವರ ಆಪ್ತ ಮೂಲಗಳು ತಪ್ಪಾಗಿ ಮಾಹಿತಿ ನೀಡಿದೆ ಎಂಬ ಆರೋಪ ಕೇಳಿಬಂದಿದೆ. ಒಟ್ಟಿನಲ್ಲಿ ಮೀನುಗಾರರ ಸಮಸ್ಯೆ ಆಲಿಸಲು ಹಾಗೂ ಅಭಿವೃದ್ಧಿ ಕಾರ್ಯ ರೂಪಿಸಲು ಬಂದ ಸಚಿವರು ಏಕಾಏಕಿ ಮೀನುಗಾರರ ಸಮಸ್ಯೆ ಆಲಿಸದೆ ಕಾರ್ಯಕ್ರಮವನ್ನೇ ಮೊಟಕುಗೊಳಿಸಿ ತೆರಳಿದ್ದು ಮೀನುಗಾರರಲ್ಲಿ ಬೇಸರ ಮೂಡಿಸಿದೆ ಎಂದು ಮೀನುಗಾರ ಮುಖಂಡರಾದ ಹಮ್ಮುಜಾ ಪಟೇಲ್, ರಾಜು ತಾಂಡೇಲ್, ಗಣಪತಿ ತಾಂಡೇಲ್, ವಿವನ್ ಫರ್ನಾಂಡಿಸ್, ಜಗ್ಗು ತಾಂಡೇಲ್, ಪ್ರೀತಿ ತಾಂಡೇಲ್ ಇತರರು ತಿಳಿಸಿದ್ದಾರೆ. ಸಮಸ್ಯೆ ತುಂಬ ಇದೆ ಸರ್, ಈಗ ಸಮಸ್ಯೆ ಕೇಳೋರು ಯಾರೂ ಇಲ್ಲ. ಇದು ಬಂದು ಮೀನುಗಾರ ಸಮಸ್ಯೆ ಅಂದರೆ ಯಾರಿಗೂ ಅರ್ಥನೇ ಇಲ್ಲ. ಅಂದರೆ ಕಾಸರಕೋಡಿನವ್ರದ್ದು ಪ್ರಾಬ್ಲಮ್ ಆಗ್ತಾ ಇಲ್ವೋ, ನಾವೇ ಏನು ತಪ್ಪು ಮಾಡಿದ್ದೇವೆ ಅಂತ ನಮ್ಮ ಮೇಲೆ ತಪ್ಪು ಮಾಡ್ತಿದ್ದಾರೆ ಸರ್ ಅವರೆಲ್ಲ. ಈಗ ಇದು ಕೋರ್ಟ್ ಕಂಪ್ನಿ ಎಲ್ಲ ಬಂದಿದೆ, ಅದು ಬೇಡ ಅಂತ ನಾವು ಹೋರಾಟ ಮಾಡ್ತಿದ್ದೇವೆ. ಅದರಿಂದ ನಮ್ಮ ಸಮಸ್ಯೆ ತುಂಬ ಆಗಿದೆ ಸರ್. ನಾವು ಅವ್ರ ಹತ್ರ ಏನಾದರೂ ಹೇಳ್ಕೊಳ್ಳೋಣ ಅಂದರೆ ಅವರು ಬರೋದಿಲ್ಲ ಅಂತ ನಮಗೆ. ಕ್ಯಾನರಾ ಪ್ಲಸ್ ನ್ಯೂಸ್ ಹೊನ್ನಾವರ. ಮೀನುಗಾರಿಕೆ ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವ ಎಸ್ ಅಂಗಾರ ಅವರು ಕುಮಟಾ ತಾಲೂಕಿನ ಹೊನ್ನಳ್ಳಿ ಅಡವೆದಂಡೆ ಗೋಕರ್ಣಕ್ಕೆ ಭೇಟಿ ನೀಡಿ ಅಲ್ಲಿನ ಸ್ಥಿತಿಗತಿಗಳ ಬಗ್ಗೆ ಪರಿಶೀಲಿಸಿ ಕೈಗೊಳ್ಳಬೇಕಾದ ಅಗತ್ಯ ಕಾಮಗಾರಿಗಳ ಬಗ್ಗೆ ಚರ್ಚಿಸಿದರು. ಸೋಮವಾರ ಸಂಜೆ ಕುಮಟಾಕ್ಕೆ ಭೇಟಿ ನೀಡಿದ ಮೀನುಗಾರಿಕೆ ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವ ಎಸ್ ಅಂಗಾರ ಅವರು ಪಟ್ಟಣದ ಹೊನ್ನಳ್ಳಿ ಅಡವೆದಂಡೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ಸಂದರ್ಭದಲ್ಲಿ ಆ ಭಾಗದ ಪುರಸಭೆ ಸದಸ್ಯ ಮಹೇಶ್ ನಾಯ್ಕ ಅವರು ಸಚಿವರ ಬಳಿ ಹೆಡ್ ಬಂದರ್ನ ಕಾಂಕ್ರೀಟ್ ರಸ್ತೆಯ ಸ್ಥಿತಿಗತಿಯ ಬಗ್ಗೆ ಗಮನ ಸೆಳೆದರು. ಇತ್ತೀಚೆಗೆ ಬಂದ ತೌಕ್ತೆ ಚಂಡಮಾರುತದಿಂದ ಕಾಂಕ್ರೀಟ್ ರಸ್ತೆಯ ಬದಿಗಿನ ಮಣ್ಣು ಕೊಚ್ಚಿಕೊಂಡು ಹೋಗಿದೆ. ಇದರಿಂದ ರಸ್ತೆಯ ಅಡಿಭಾಗದಲ್ಲಿ ಮಣ್ಣಿನ ಕುಸಿತದಿಂದ ರಸ್ತೆ ಸಂಪೂರ್ಣ ಹದಗೆಡುವ ಸಾಧ್ಯತೆ ಇದೆ. ಮುಂಬರುವ ಮಳೆಗಾಲದೊಳಗೆ ಅಗತ್ಯ ತುರ್ತು ಕಾಮಗಾರಿಯನ್ನು ಕೈಗೊಂಡರೆ ಮಾತ್ರ ಹೊಸ ಕಾಂಕ್ರೀಟ್ ರಸ್ತೆಯನ್ನು ಉಳಿಸಿಕೊಳ್ಳಲು ಸಾಧ್ಯ. ಇಲ್ಲವಾದರೆ ಸಂಪೂರ್ಣ ರಸ್ತೆ ಕೊಚ್ಚಿಕೊಂಡು ಹೋಗುತ್ತದೆ ಎಂದರು. ಮಹೇಶ್ ನಾಯ್ಕ ಅವರ ಮನವಿಗೆ ಸ್ಪಂದಿಸಿದ ಸಚಿವರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈ ಬಗ್ಗೆ ಅಗತ್ಯ ಕ್ರಮ ವಹಿಸುವಂತೆ ಸೂಚಿಸಿದರು. ಬಳಿಕ ಗೋಕರ್ಣ, ತದಡಿ, ಹೊಸಕಟ್ಟ ಭಾಗಗಳಲ್ಲಿ ಭೇಟಿ ನೀಡಿದ ನಂತರ ಅವರು ಈ ಭಾಗಕ್ಕೆ ಬಂದು ಶಾಸಕ ದಿನಕರ್ ಶೆಟ್ಟಿ ಜೊತೆಗೆ ವಿವಿಧ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಸಿದರು. ಶಾಸಕರು ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಮಾತನಾಡಿ ವಿವಿಧ ಯೋಜನೆಗಳನ್ನು ಅನುಷ್ಠಾನಗೊಳಿಸುವ ಕುರಿತು ಸಚಿವರ ಬಳಿ ಮಾತನಾಡಿದರು. ಬಂದರುಗಳ ಅಭಿವೃದ್ಧಿ ಇಲಾಖೆಯಿಂದ ಯೋಜನೆ ಸಿದ್ಧಪಡಿಸಲಾಗಿದೆ, ಆದರೆ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಗಮನದಲ್ಲಿಟ್ಟುಕೊಂಡು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಸಹಯೋಗದಲ್ಲಿ ಈ ಬಗ್ಗೆ ಚರ್ಚಿಸಿ ಅಭಿವೃದ್ಧಿ ಕಾರ್ಯ ಹಂತ ಹಂತವಾಗಿ ಕೈಗೊಳ್ಳಬೇಕಾಗಿದೆ ಎಂದು ಸಚಿವರು ತಿಳಿಸಿದರು. ಈ ಸಂದರ್ಭದಲ್ಲಿ ಉಪವಿಭಾಗಾಧಿಕಾರಿ ಎಂ ಅಜಿತ್ ರೈ, ಬಿಜೆಪಿ ತಾಲೂಕು ಕಾರ್ಯದರ್ಶಿ ಪ್ರಶಾಂತ್ ನಾಯ್ಕ್, ಪುರಸಭೆ ಸದಸ್ಯ ಮಹೇಶ್ ನಾಯ್ಕ್ ಹೊನ್ನಳ್ಳಿ, ಮೀನುಗಾರರ ಮುಖಂಡ ಜೈ ವಿಠಲ್ ಕುಬಾಲ್, ಬಾಬು ಕುಬಾಲ್, ಮೀನುಗಾರಿಕೆ ಇಲಾಖೆ ಅಧಿಕಾರಿಗಳು ಇದ್ದರು. ಕ್ಯಾನರಾ ಪ್ಲಸ್ ನ್ಯೂಸ್ ಕುಮಟಾ. ಕುಮಟಾ ತಾಲೂಕಿನ ಹೆಗಡೆಯ ದೇವರಗೋಳೆಯ ಶ್ರೀ ಜಟಕೇಶ್ವರ ಯುವಕ ಸಂಘವು ಸುಮಾರು 70 ಕುಟುಂಬಗಳಿಗೆ ಕೋವಿಡ್ ಮೆಡಿಕಲ್ ಕಿಟ್ ನ ವಿತರಿಸಿತು. ಕುಮಟಾ ತಾಲೂಕಿನ ಹೆಗಡೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ದೇವರಗೋಳೆಯ ಶ್ರೀ ಜಟಕೇಶ್ವರ ಯುವಕ ಸಂಘದ ಪ್ರಮುಖರಾದ ಉದಯ ಮಡಿವಾಳ್ ಅವರ ನೇತೃತ್ವದಲ್ಲಿ ಸಂಘದ ಸದಸ್ಯರು ದೇವರಗೋಳೆಯ ಗ್ರಾಮಸ್ಥರಿಗೆ ಉಚಿತ ಮಾಸ್ಕ್, ಸ್ಯಾನಿಟೈಸರ್, ವಿಟಮಿನ್ ಮಾತ್ರೆಗಳನ್ನು ಹೊಂದಿರುವ ಮೆಡಿಕಲ್ ಕಿಟ್ಗಳನ್ನು ವಿತರಿಸಿದರು. ಸುಮಾರು 70 ಅಧಿಕ ಕುಟುಂಬಗಳಿಗೆ ಕೋವಿಡ್ ಮೆಡಿಕಲ್ ಕಿಟ್ಗಳನ್ನು ಉಚಿತವಾಗಿ ವಿತರಿಸುವ ಮೂಲಕ ಜನಪರ ಕಾಳಜಿ ಮೆರೆದರು. ಸಂಘದ ಸಾಮಾಜಿಕ ಕಾರ್ಯಕ್ಕೆ ಗ್ರಾಮಸ್ಥರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ಕಿಟ್ ವಿತರಣೆ ಕಾರ್ಯದಲ್ಲಿ ದೇವರಗೋಳೆಯ ಶ್ರೀ ಜಟಕೇಶ್ವರ ಯುವಕ ಸಂಘದ ಸದಸ್ಯರು ಪಾಲ್ಗೊಂಡಿದ್ದರು. ಕ್ಯಾನರಾ ಪ್ಲಸ್ ನ್ಯೂಸ್ ಕುಮಟಾ. ಇದೀಗ ಶಾರ್ಟ್ ಬ್ರೇಕ್, ಬ್ರೇಕ್ ನಂತರ ಕ್ಯಾನರಾ ಪ್ಲಸ್ ನ್ಯೂಸ್ ಮುಂದುವರಿಯುವುದು. ವಿವಿಧ ಶುಭ ಸಮಾರಂಭಗಳಿಗೆ ಅಗತ್ಯವಾದ ವಿಭಿನ್ನ ಡಿಸೈನ್ಗಳ ಅತ್ಯಾಕರ್ಷಕ ಸಾರಿಗಳ ಬೃಹತ್ ಮಳಿಗೆ ಶ್ರೀ ಧನಲಕ್ಷ್ಮಿ ಸಿಲ್ಕ್ಸ್ ಶಿರಾಲಿ ಭಟ್ಕಳ. ನಮ್ಮಲ್ಲಿ ಅತ್ಯುತ್ತಮ ಗುಣಮಟ್ಟದ ಬ್ರಾಂಡೆಡ್ ಕಂಪನಿಗಳ ಸಾರಿಗಳಾದ ಕಾಂಚೀವರಂ ಸಿಲ್ಕ್ಸ್, ಬೆಂಗಳೂರು ಸಿಲ್ಕ್ಸ್, ಮೈಸೂರು ಸಿಲ್ಕ್ಸ್, ಫ್ಯಾನ್ಸಿ ಸಾರಿ, ಬನಾರಸ್ ಸಾರಿ, ಕಾಟನ್ ಸಾರಿಗಳು ವಿಭಿನ್ನ ಕಲರ್ಸ್ ಮತ್ತು ಡಿಸೈನ್ಗಳಲ್ಲಿ ಲಭ್ಯ. ಮಹಿಳೆಯರ, ಪುರುಷರ, ಮಕ್ಕಳ ವಿವಿಧ ಡ್ರೆಸ್ಗಳು ಕೂಡ ಅತ್ಯಾಕರ್ಷಕ ದರದಲ್ಲಿ ಖರೀದಿಸಬಹುದು. ಬಾಬಾ ಸೂಟ್ಸ್, ಚುಡಿದಾರ, ರೆಡಿಮೇಡ್ ಡ್ರೆಸ್, ಶರ್ಟ್, ಟೀಶರ್ಟ್, ಜೀನ್ಸ್ ಪ್ಯಾಂಟ್, ಕೋಟ್ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ವಿಭಿನ್ನ ಕಲರ್ಸ್ ಮತ್ತು ಡಿಸೈನ್ಗಳಲ್ಲಿ ಲಭ್ಯ. ವಿವಾಹ ಮುಂಜಿಯಂತಹ ಶುಭ ಸಮಾರಂಭಗಳಿಗೆ ಬಟ್ಟೆ ಖರೀದಿಸುವವರಿಗೆ ಶೇಕಡಾ 25-30% ರಿಯಾಯಿತಿ ನೀಡಲಾಗುವುದು. ಇಂದೇ ಭೇಟಿ ನೀಡಿ ಹೋಲ್ಸೇಲ್ ಮತ್ತು ರಿಟೇಲ್ ವ್ಯಾಪಾರಸ್ಥರು ಶ್ರೀ ಧನಲಕ್ಷ್ಮಿ ಸಿಲ್ಕ್ಸ್, NH66 ಮುಖ್ಯ ರಸ್ತೆ, ಶಿರಾಲಿ, ಭಟ್ಕಳ. ಮೊಬೈಲ್ ಸಂಖ್ಯೆ 7019092378. ವಿಭಿನ್ನ ಡಿಸೈನ್ಗಳ ಆಕರ್ಷಕ ಬಟ್ಟೆಗಳ ಹೋಲ್ಸೇಲ್ ಮತ್ತು ರಿಟೇಲ್ ವ್ಯಾಪಾರಸ್ಥರ ಬೃಹತ್ ಮಳಿಗೆ ಜಯಲಕ್ಷ್ಮಿ ಸಿಲ್ಕ್ಸ್, ಶಿರಾಲಿ, ಭಟ್ಕಳ. ನಮ್ಮಲ್ಲಿ ಮದುವೆ ಜವಳಿ ಸೀರೆಗಳು ಕಾಂಚೀವರಂ ಸಿಲ್ಕ್ಸ್, ಬೆಂಗಳೂರು ಸಿಲ್ಕ್ಸ್, ಮೈಸೂರು ಸಿಲ್ಕ್ಸ್, ಫ್ಯಾನ್ಸಿ ಸಾರಿ, ಬನಾರಸ್ ಸಾರಿ, ಕಾಟನ್ ಸಾರಿ,
ಸೂಟಿಂಗ್, ಶರ್ಟಿಂಗ್, ಡ್ರೆಸ್ ಮೆಟೀರಿಯಲ್ಸ್, ಬಾಬಾ ಸೂಟ್ಸ್, ಚುಡಿದಾರ, ಮಕ್ಕಳ ಡ್ರೆಸ್, ಫ್ರಾಕ್, ರೆಡಿಮೇಡ್ ಡ್ರೆಸ್, ಕೋಟ್ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ವಿವಿಧ ಕಲರ್ಸ್ ಮತ್ತು ಡಿಸೈನ್ಗಳಲ್ಲಿ ಲಭ್ಯ. ಅತ್ಯುತ್ತಮ ಗುಣಮಟ್ಟದ ಬ್ರಾಂಡೆಡ್ ಕಂಪನಿಗಳ ಬಟ್ಟೆಗಳು, ವೆರೈಟಿ ಸಾರಿಗಳು ಆಕರ್ಷಕ ದರದಲ್ಲಿ ದೊರೆಯುತ್ತದೆ. ವಿವಾಹ, ಮುಂಜಿಯಂತಹ ಶುಭ ಸಮಾರಂಭಗಳಿಗೆ ಬಟ್ಟೆ ಖರೀದಿಸುವವರಿಗೆ ಶೇಕಡಾ 25-30% ರಿಯಾಯಿತಿ ನೀಡಲಾಗುವುದು. ಇಂದೇ ಭೇಟಿ ನೀಡಿ ಜಯಲಕ್ಷ್ಮಿ ಸಿಲ್ಕ್ಸ್, ಚಿತ್ರಾಪುರ ರಸ್ತೆ, ಶಿರಾಲಿ, ಭಟ್ಕಳ. ಮೊಬೈಲ್ ಸಂಖ್ಯೆ 7019092378. ಕೋವಿಡ್ನ ವಿಷಮ ಪರಿಸ್ಥಿತಿಯಲ್ಲಿ ಜಿಲ್ಲೆಯ ಸೋಂಕಿತರಿಗೆ ನೆರವಾಗಲೆಂದು ಮಾಜಿ ಸಚಿವರು, ಹಳಿಯಾಳದ ಹಾಲಿ ಶಾಸಕರು ಮತ್ತು ನಮ್ಮೆಲ್ಲರ ನಾಯಕರು ಮಾರ್ಗದರ್ಶಕರಾದ ಸನ್ಮಾನ್ಯ ಶ್ರೀ ಆರ್ವಿ ದೇಶಪಾಂಡೆ ಅವರು ಮತ್ತು ಅವರ ಪುತ್ರ ಕಾಂಗ್ರೆಸ್ ಯುವ ಮುಖಂಡ ಪ್ರಶಾಂತ್ ದೇಶಪಾಂಡೆ ಅವರು 100 ಜಂಬೋ ಆಕ್ಸಿಜನ್ ಸಿಲಿಂಡರ್ಗಳನ್ನು ಜಿಲ್ಲಾಡಳಿತಕ್ಕೆ ಉಚಿತವಾಗಿ ಪೂರೈಸಿದ್ದಾರೆ. ಅಲ್ಲದೆ ಕೊರೋನಾ ವಾರಿಯರ್ಸ್ಗಳಿಗಾಗಿ 25,000 ಜಿಂಕ್ ಮಾತ್ರೆಗಳನ್ನು, 5,000 N95 ಮಾಸ್ಕ್ಗಳು, 1,500 ಪಿಪಿಇ ಕಿಟ್ಗಳನ್ನು ಸರ್ಕಾರಿ ಆಸ್ಪತ್ರೆಗಳಿಗೆ ಪೂರೈಸುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ. ಸೋಂಕಿತರ ನೆರವಿಗಾಗಿ ವಾಹನಗಳ ವ್ಯವಸ್ಥೆ ಮಾಡಿದ್ದಾರೆ. ಸರ್ಕಾರ ಮಾಡುವ ಕಾರ್ಯವನ್ನು ನಮ್ಮ ಮುಖಂಡರು ಮಾಡಿರುವುದು ನಿಜಕ್ಕೂ ಅಭಿನಂದನಾರ್ಹ. ಜನತೆ ಪರವಾಗಿ ನಾನು ಶ್ರೀ ಆರ್ವಿ ದೇಶಪಾಂಡೆ ಅವರಿಗೆ ಹಾಗೂ ಅವರ ಪುತ್ರ ಕಾಂಗ್ರೆಸ್ ಯುವ ಮುಖಂಡ ಪ್ರಶಾಂತ್ ದೇಶಪಾಂಡೆ ಅವರಿಗೆ ಹೃದಯಪೂರ್ವಕವಾಗಿ ಅಭಿನಂದಿಸುತ್ತೇನೆ. ಅವರ ಸಾಮಾಜಿಕ ಕಾರ್ಯ ಹೀಗೆ ಮುಂದುವರಿಯಲಿ ಎಂದು ಆಶಿಸುವ ಶ್ರೀ ರತ್ನಾಕರ್ ನಾಯ್ಕ್, ಸದಸ್ಯರು, ಜಿಲ್ಲಾ ಪಂಚಾಯತ್, ಉತ್ತರ ಕನ್ನಡ. ಬ್ರಾಂಡೆಡ್ ಕಂಪನಿಗಳ ಎಲೆಕ್ಟ್ರಾನಿಕ್ ಗೃಹ ಬಳಕೆ ಸಾಮಗ್ರಿಗಳ ಬೃಹತ್ ಮಳಿಗೆ ಗಣೇಶ್ ಏಜೆನ್ಸಿ, ಕಾರವಾರ. ನಮ್ಮಲ್ಲಿ ಸ್ಯಾಮ್ಸಂಗ್, ವರ್ಲ್ಪೂಲ್, ಎಲ್ಜಿ, ಐಎಫ್ಬಿ, ಲಾಯ್ಡ್, ಸೋನಿ ಸೇರಿದಂತೆ ಇತರೆ ಜಗತ್ಪ್ರಸಿದ್ಧ ಕಂಪನಿಗಳ ಎಲ್ಇಡಿ ಟಿವಿ, ಸೌಂಡ್ ಸಿಸ್ಟಮ್, ಏರ್ ಕೂಲರ್, ಎಸಿ, ವಾಷಿಂಗ್ ಮಷಿನ್, ರೆಫ್ರಿಜಿರೇಟರ್, ಗ್ರೈಂಡರ್, ಮಿಕ್ಸರ್, ಮೈಕ್ರೋ ಓವೆನ್, ಕುಕ್ಕರ್, ವಾಟರ್ ಪ್ಯೂರಿಫೈಯರ್, ಗ್ಯಾಸ್ ಸ್ಟೋವ್ ಸೇರಿದಂತೆ ಇನ್ನಿತರೆ ಎಲೆಕ್ಟ್ರಾನಿಕ್ ಮತ್ತು ಗೃಹ ಬಳಕೆ ಸಾಮಗ್ರಿಗಳು ರಿಸನೇಬಲ್ ದರದಲ್ಲಿ ಲಭ್ಯ. ಸ್ಪೆಷಲ್ ಆಫರ್ ಜೊತೆಗೆ ಪ್ರತಿ ಖರೀದಿಯ ಮೇಲೆ ಆಕರ್ಷಕ ಗಿಫ್ಟ್ ನೀಡಲಾಗುವುದು. 0% ಇಂಟ್ರೆಸ್ಟ್ನಲ್ಲಿ ಸುಲಭ ಸಾಲ ಸೌಲಭ್ಯಗಳ ಮೂಲಕ ಗೃಹ ಬಳಕೆ ಸಾಮಗ್ರಿಗಳನ್ನು ಖರೀದಿಸಿ ನಿಮ್ಮ ಮನೆಯ ಅಂದವನ್ನು ಹೆಚ್ಚಿಸಿಕೊಳ್ಳಿ. ಇನ್ನೂ ಹೆಚ್ಚಿನ ವಿಶೇಷ ಆಫರ್ಗಳ ಜೊತೆಗೆ ಗುಣಮಟ್ಟದ ವಿಶ್ವಾಸಾರ್ಹ ಸೇವೆಯೇ ನಮ್ಮ ಬ್ರ್ಯಾಂಡ್. ನಿಮಗಿಷ್ಟವಾದ ಎಲೆಕ್ಟ್ರಾನಿಕ್ ಗೃಹ ಬಳಕೆ ಸಾಮಗ್ರಿಗಳನ್ನು ಖರೀದಿಸಲು ಇಂದೇ ಭೇಟಿ ನೀಡಿ ಗಣೇಶ್ ಏಜೆನ್ಸಿ, ಗ್ರೀನ್ ಸ್ಟ್ರೀಟ್ ರೋಡ್, ಕಾರವಾರ. ಮೊಬೈಲ್ ಸಂಖ್ಯೆ 9482846176. ಲೋಕಲ್, ಸೌತ್ ಇಂಡಿಯನ್, ಚೈನೀಸ್ ಸೇರಿದಂತೆ ವಿಭಿನ್ನ ರುಚಿಕರ ಆಹಾರ ಮಳಿಗೆ ಚೌಡೇಶ್ವರಿ ಗಾರ್ಡನ್ ರೆಸ್ಟೋರೆಂಟ್, ಕುಮಟಾ. ನಮ್ಮಲ್ಲಿ ವೆಜ್ ಮತ್ತು ನಾನ್ ವೆಜ್ ಫುಡ್ಗಳು ದೊರೆಯುತ್ತದೆ. ಇಡ್ಲಿ, ಬನ್ಸ್, ಪುರಿ, ದೋಸೆ, ಗೋಬಿ ಪರಾಟ, ಚಪಾತಿ ಸೇರಿದಂತೆ ವಿವಿಧ ಉಪಹಾರ ಹಾಗೂ ವೆಜ್ ಸಲಾಡ್ ಸೇರಿದಂತೆ ಶುದ್ಧ ಸಸ್ಯಾಹಾರಿ ಊಟ ದೊರೆಯುತ್ತದೆ. ನಾನ್ ವೆಜ್ನಲ್ಲಿ ವಿವಿಧ ಫಿಶ್ಗಳ ತಂದೂರಿ, ಫ್ರಾನ್ಸ್ ತಂದೂರಿ, ಎಗ್ ಸ್ಪೆಷಲ್, ಮಟನ್, ಚಿಕನ್ ಐಟಂಗಳನ್ನು ಗ್ರಾಹಕರಿಗೆ ರೆಡಿ ಮಾಡಿಕೊಡಲಾಗುವುದು. ಇನ್ನೂ ಬಗೆ ಬಗೆಯ ಸೂಪ್ಗಳು, ಐಸ್ ಕ್ರೀಮ್, ಸ್ವೀಟ್ಸ್ಗಳು, ಜ್ಯೂಸ್, ವಿಭಿನ್ನ ಕೇಕ್ಗಳು ಲಭ್ಯವಿದೆ. ಬರ್ತ್ಡೇ ಸೇರಿದಂತೆ ಚಿಕ್ಕಪುಟ್ಟ ಪಾರ್ಟಿ ಮಾಡಲು ಈ ರೆಸ್ಟೋರೆಂಟ್ನಲ್ಲಿ ಸ್ಥಳಾವಕಾಶವಿದ್ದು ಸಣ್ಣ ಪುಟ್ಟ ಕಾರ್ಯಕ್ರಮಗಳಿಗೂ ಕೂಡ ಅಗತ್ಯವಾದ ಫುಡ್ ಐಟಂಗಳನ್ನು ಸಪ್ಲೈ ಮಾಡಲಾಗುವುದು. ಅಲ್ಲದೆ ಪಾರ್ಸಲ್ ಸೇವೆ ಕೂಡ ಲಭ್ಯವಿದೆ. ಈ ರೆಸ್ಟೋರೆಂಟ್ನಲ್ಲಿ ಸುಮಾರು 100 ಹೆಚ್ಚು ವೆಜ್ ಮತ್ತು ನಾನ್ ವೆಜ್ ಐಟಂಗಳು ಲಭ್ಯ. ವಿಭಿನ್ನ ರುಚಿಕರ ಊಟ ಉಪಹಾರಕ್ಕಾಗಿ ಒಮ್ಮೆ ಭೇಟಿ ನೀಡಿ ಚೌಡೇಶ್ವರಿ ಗಾರ್ಡನ್ ರೆಸ್ಟೋರೆಂಟ್, ಮಣಕಿಕರ್ ಆಸ್ಪತ್ರೆ ಸಮೀಪ, ಸುಭಾಷ್ ರೋಡ್, ಕುಮಟಾ. ಸಂಪರ್ಕಿಸಿ ಶ್ರೀಮತಿ ಶ್ರೀಯಾ ಪ್ರಶಾಂತ್ ಮಣಕಿಕರ್, ರೆಸ್ಟೋರೆಂಟ್ ಮಾಲೀಕರು. ಮೊಬೈಲ್ ಸಂಖ್ಯೆ 8794712776 6362578136 ಹಾಗೂ 9538175711. ಕಲರ್ ಪ್ರಿಂಟ್, ಲೇಸರ್ ಕಟಿಂಗ್, ಎಸಿಪಿ ವರ್ಕ್ ಸೇರಿದಂತೆ ವಿಭಿನ್ನ ಡಿಸೈನ್ ಬೋರ್ಡ್ಗಳನ್ನು ಸಿದ್ಧಪಡಿಸುವಲ್ಲಿ ಜಿಲ್ಲೆಯಲ್ಲಿಯೇ ಪ್ರಸಿದ್ಧಿ ಗಳಿಸಿರುವ ರಾಘವಿ ಆರ್ಟ್ಸ್ ಅಂಡ್ ಫ್ಲಾಕ್ಸ್ ಪ್ರಿಂಟ್, ಅಂಕೋಲಾ. ನಮ್ಮಲ್ಲಿ ಎಲ್ಲಾ ತರಹದ ಅಂಗಡಿಯ ಬೋರ್ಡ್ಗಳು, ಲೈಟಿಂಗ್ ಬೋರ್ಡ್, ಫ್ರಂಟ್ ಅಂಡ್ ಬ್ಯಾಕ್ ಲೈಟ್ಗಳು, ಎಲ್ಲಾ ಕಾರ್ಯಕ್ರಮಗಳಿಗೆ ಅಗತ್ಯವಾದ ಬ್ಯಾನರ್, ಪೋಸ್ಟರ್ಗಳನ್ನು ಕಡಿಮೆ ದರದಲ್ಲಿ ಮಾಡಿಕೊಡಲಾಗುವುದು. ಮನೆಯ ಅಂದ ಹೆಚ್ಚಿಸುವ ಹೈಕ್ವಾಲಿಟಿ ವಾಲ್ ಪೇಪರ್ ಪ್ರಿಂಟ್ ಮಾಡಿಕೊಡಲಾಗುವುದು. ಲೇಸರ್ ಕಟಿಂಗ್ ಮೂಲಕ ಎಲ್ಇಡಿ ಬೋರ್ಡ್, ನಂಬರ್ ಪ್ಲೇಟ್, ಹೋಮ್ ಅಂಡ್ ಆಫೀಸ್ ನೇಮ್ ಪ್ಲೇಟ್, ಎಲ್ಲಾ ರೀತಿಯ ವಾಹನಗಳಿಗೂ ಅಗತ್ಯವಾದ ನಂಬರ್ ಪ್ಲೇಟ್ ಅನ್ನು ಅತಿ ಕಡಿಮೆ ದರದಲ್ಲಿ ಅಳವಡಿಸಿಕೊಡಲಾಗುವುದು. ಅಲ್ಲದೆ ಕಾರು ಡೆಕೋರೇಷನ್ ಮಾಡಿ ಕೊಡಲಾಗುವುದು.
3M ಕಟಿಂಗ್ ಮಷಿನ್ ಮೂಲಕ ಹೈವೇ ನ್ಯಾಷನಲ್ ಹೈವೇ ಡೈರೆಕ್ಷನ್ ಬೋರ್ಡ್ ಆಫೀಸ್ ಡೈರೆಕ್ಷನ್ ಸೇರಿದಂತೆ ನೇವಿ 3M ಕಟಿಂಗ್ ವರ್ಕ್ ಮಾಡಿಕೊಡಲಾಗುವುದು ಎಲ್ಲಾ ರೀತಿಯ ಹೋಟೆಲ್ ಆಫೀಸ್ ಶಾಪ್ಗಳಿಗೆ ಅಗತ್ಯವಾದ ACP ವರ್ಕ್ ಮತ್ತು LED ಬೋರ್ಡ್ ಮಾಡಿಕೊಡಲಾಗುವುದು ಅಲ್ಲದೆ ಬೈಕ್ ಕಾರುಗಳಿಗೆ ಡುಪ್ಲಿಕೇಟ್ ಕೀ ಡುಪ್ಲಿಕೇಟ್ ಐಡಿ ಕಾರ್ಡ್ ಲೈಸೆನ್ಸ್ ಮಾಡಿಕೊಡಲಾಗುವುದು ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಬಂದಂತಹ ಕಲರ್ ಜೆಟ್ ಎಕೋಸೋಲೇಟ್ ಮಷಿನ್ ಮತ್ತು ಹೈ ಕ್ವಾಲಿಟಿ ಪ್ರಿಂಟ್ ಮಷಿನ್ ನಮ್ಮಲ್ಲಿ ಇರುವುದರಿಂದ ಪ್ರಿಂಟಿಂಗ್ ಕ್ವಾಲಿಟಿ ಅತ್ಯಾಕರ್ಷಕವಾಗಿದೆ ಹಿಂದೆ ಭೇಟಿ ನೀಡಿ ರಾಘವಿ ಆರ್ಟ್ಸ್ ಆ್ಯಂಡ್ ಫ್ಲಾಕ್ಸ್ ಪ್ರಿಂಟ್ ನಿಯರ್ PM ಹೈಸ್ಕೂಲ್ ಅಂಕೋಲಾ ಮೊಬೈಲ್ ಸಂಖ್ಯೆ 9845025728 ಹಾಗೂ 8123328396 ದೂರವಾಣಿ ಸಂಖ್ಯೆ 08388295558 ಪಟಾಪಟ್ ಸುದ್ದಿ ನೋಡೋಣ ಕೆನರಾ ಎಕ್ಸ್ಪ್ರೆಸ್ ನಲ್ಲಿ ಕೆನರಾ ಎಕ್ಸ್ಪ್ರೆಸ್ ಕೊರೋನಾ ಪ್ರಕರಣಗಳು ಇಳಿಕೆಯಾಗುತ್ತಿರುವ ಕಾರಣ ಕೆಲವು ದೇಶಗಳು ನಿರ್ಬಂಧಗಳನ್ನು ಸಡಿಲಗೊಳಿಸುತ್ತಿವೆ ಆದರೆ ಪ್ರಕರಣ ಇಳಿಕೆಯಾಗುತ್ತಿದೆ ಎಂದು ಅವಸರದಲ್ಲಿ ನಿರ್ಬಂಧಗಳನ್ನು ಹಿಂತೆಗೆದುಕೊಳ್ಳುವ ಮುನ್ನ ಲಸಿಕೆ ಹಾಕದವರ ಪ್ರಮಾಣವನ್ನು ಗಮನಿಸಬೇಕಿದೆ ಅದಕ್ಕಿಂತ ಮುನ್ನವೇ ನಿರ್ಬಂಧ ಸಡಿಲಿಸಿದರೆ ಅಪಾಯಕ್ಕೆ ಆಹ್ವಾನ ಕೊಟ್ಟಂತೆ ಎಂದು ವಿಶ್ವ ಆರೋಗ್ಯ ಸಂಸ್ಥೆ ಎಚ್ಚರಿಕೆ ನೀಡಿದೆ ಡೆಲ್ಟಾ ಒಳಗೊಂಡಂತೆ ಹಲವು ಕೊರೋನಾ ರೂಪಾಂತರಗಳ ಹರಡುವಿಕೆ ಜಾಗತಿಕವಾಗಿದೆ ಆದರೆ ಕೊರೋನಾ ಲಸಿಕೆಯನ್ನು ಇನ್ನೂ ಪೂರ್ಣ ಪ್ರಮಾಣದಲ್ಲಿ ನೀಡಿಲ್ಲ ಎಂಬುದನ್ನು ಗಮನಿಸಬೇಕು ಹೀಗೆ ನಿರ್ಬಂಧಗಳನ್ನು ಬೇಗನೆ ಸಡಿಲಿಸುವುದರಿಂದ ಅಪಾಯ ಕಟ್ಟಿಟ್ಟಬಹುದು ಎಂದು ವಿಶ್ವ ಆರೋಗ್ಯ ಸಂಸ್ಥೆ ನಿರ್ದೇಶಕ ಟೆಡ್ರೋಡ್ ಅಧನಾಮ್ ಗೆಬ್ರಿಯೇಸುಸ್ ಹೇಳಿದ್ದಾರೆ ಹಲವು ದೇಶಗಳಲ್ಲಿ ಲಸಿಕೆ ಅಸಮಾನತೆ ಮತ್ತೊಂದು ಸಂಕಷ್ಟವನ್ನು ಹುಟ್ಟುಹಾಕಿದೆ ಹಲವು ದೇಶಗಳು ಇನ್ನೂ ಅತ್ಯಂತ ಅಪಾಯಕಾರಿ ಪರಿಸ್ಥಿತಿಯನ್ನು ಎದುರಿಸುತ್ತಿವೆ ಹೀಗಾಗಿ ಇಂತಹ ಸಮಯದಲ್ಲಿ ಕೊರೋನಾ ಪ್ರೇರಿತ ನಿರ್ಬಂಧಗಳನ್ನು ಎಚ್ಚರಿಕೆಯಿಂದ ಸಡಿಲಿಸಬೇಕು ಎಂದು ಆರೋಗ್ಯ ಸಂಸ್ಥೆ ನಿರ್ದೇಶಕರು ಸಲಹೆ ನೀಡಿದ್ದಾರೆ ದೇಶದಲ್ಲಿ ಪೆಟ್ರೋಲ್ ಬೆಲೆ ಪ್ರತಿ ಲೀಟರ್ಗೆ 100 ರೂಪಾಯಿ ಗಡಿ ಸಮೀಪಿಸುತ್ತಿದೆ ದಿನದಿಂದ ದಿನಕ್ಕೆ ಪೆಟ್ರೋಲ್ ಮತ್ತು ಡೀಸೆಲ್ ದುಬಾರಿಯಾಗುತ್ತಲೇ ಇದೆ ಇದರಿಂದ ಮಧ್ಯಮ ವರ್ಗ ಹಾಗೂ ಕೆಳ ಮಧ್ಯಮ ವರ್ಗ ತೀವ್ರವಾಗಿ ತತ್ತರಿಸುತ್ತಿದೆ ಜನಸಾಮಾನ್ಯರು ತೈಲ ಬೆಲೆ ಏರಿಕೆಯಿಂದ ಸಂಕಷ್ಟಕ್ಕೆ ಒಳಗಾಗುತ್ತಿದ್ದಾರೆ ಇದರ ನಡುವೆ ತೈಲ ಪದಾರ್ಥಗಳ ಮೇಲೆ ಕೇಂದ್ರ ಸರ್ಕಾರ ಮತ್ತಷ್ಟು ಸೆಸ್ ವಿಧಿಸಿದೆ ಇದರಿಂದ ತೈಲ ಬೆಲೆ ಮತ್ತಷ್ಟು ಹೆಚ್ಚಾಗುವ ಭೀತಿ ಮೂಡಿದೆ ವಿವಿಧ ಅಬಕಾರಿ ಸುಂಕಗಳನ್ನು ಕಡಿತಗೊಳಿಸಿರುವುದರಿಂದ ಬೆಲೆ ಏರಿಕೆಯಾಗುವುದಿಲ್ಲ ಎಂದು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಭರವಸೆ ನೀಡಿದ್ದರೂ ಜನರಲ್ಲಿ ಈ ನಂಬಿಕೆ ಉಳಿದಿಲ್ಲ ಕೇಂದ್ರ ಸರ್ಕಾರ ಬಜೆಟ್ ಮಂಡಿಸಿದ ಬಳಿಕ ವಿವಿಧ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ತೀವ್ರ ಆಕ್ಷೇಪಕ್ಕೆ ಒಳಗಾಗಿದೆ ಮುಖ್ಯವಾಗಿ ತೈಲ ಬೆಲೆ ಏರಿಕೆಗೆ ಸಂಬಂಧಿಸಿದಂತೆ ವ್ಯಾಪಕ ಟೀಕೆಗಳು ವ್ಯಕ್ತವಾಗುತ್ತಿವೆ ಸ್ವತಃ ಎನ್ಡಿಎದ ಸದಸ್ಯರೇ ಕೇಂದ್ರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ ಕೇಂದ್ರ ಸರ್ಕಾರದ ಬಳಗಿದ್ದೆ ಅದನ್ನು ಕಟುವಾಗಿ ಟೀಕಿಸುವ ಸಂಸದ ಸುಬ್ರಹ್ಮಣ್ಯನ್ ಸ್ವಾಮಿ ರಾಮಾಯಣದ ಪಾತ್ರಗಳಿಗೆ ಪೆಟ್ರೋಲ್ ದರವನ್ನು ತಳುಕು ಹಾಕಿದ್ದು ಇದು ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಚರ್ಚೆಗೆ ಒಳಗಾಗಿದೆ ರಾಮನ ಭಾರತದಲ್ಲಿ ಪೆಟ್ರೋಲ್ ದರ 93 ರೂಪಾಯಿ ಸೀತೆಯ ನೇಪಾಳದಲ್ಲಿ 53 ರೂಪಾಯಿ ಮತ್ತು ರಾವಣನ ಲಂಕಾದಲ್ಲಿ 51 ರೂಪಾಯಿ ಎಂದು ಸುಬ್ರಹ್ಮಣ್ಯನ್ ಸ್ವಾಮಿ ಟ್ವೀಟ್ ಮಾಡಿದ್ದಾರೆ ರಾಮಾಯಣದ ಪುರಾಣದಲ್ಲಿನ 3 ಪ್ರಮುಖ ಪಾತ್ರಗಳೊಂದಿಗೆ ನಂಟು ಹೊಂದಿರುವ ದೇಶಗಳಲ್ಲಿನ ಪೆಟ್ರೋಲ್ ದರ ಹೋಲಿಕೆ ಜನರಿಗೆ ವಿಶಿಷ್ಟ ಎನಿಸಿದೆ ಸುಬ್ರಹ್ಮಣ್ಯನ್ ಸ್ವಾಮಿ ಅವರ ಟ್ವೀಟ್ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಚರ್ಚೆಗೆ ಒಳಗಾಗಿದೆ ಕೆಲವರು ಇದಕ್ಕೆ ತಮಾಷೆಯ ಪ್ರತಿಕ್ರಿಯೆ ನೀಡಿದ್ದಾರೆ ಶ್ರೀಲಂಕಾದ ದಕ್ಷಿಣ ಹಾಗೂ ಪೂರ್ವ ಭಾಗದಲ್ಲಿ ಭಾರಿ ಮಳೆಯಿಂದ ಪ್ರವಾಹ ಪರಿಸ್ಥಿತಿ ಉಂಟಾಗಿದ್ದು ಸಾವಿರಾರು ಮಂದಿ ಮನೆ ತೊರೆಯುವಂತೆ ಮಾಡಿದೆ ಕನಿಷ್ಠ 17 ಮಂದಿ ಮೃತಪಟ್ಟಿರಬಹುದು ಎಂದು ವರದಿಯಾಗಿದೆ ಕೊರೋನಾ ವೈರಸ್ ದೆಸೆಯಿಂದ ದ್ವೀಪ ರಾಷ್ಟ್ರ ಶ್ರೀಲಂಕಾ ಪ್ರವಾಸೋದ್ಯಮಕ್ಕೆ ಭಾರಿ ಕುತ್ತುಂಟಾಗಿದೆ ಈ ನಡುವೆ ಹವಾಮಾನ ವೈಪರೀತ್ಯದಿಂದಾಗಿ ಪ್ರವಾಸಿ ಕೇಂದ್ರಗಳು ಬಂದಾಗಿವೆ ಕಳೆದ ವಾರಾಂತ್ಯದಲ್ಲಿ ಭಾರಿ ಮಳೆಯಿಂದಾಗಿ ಉಂಟಾಗಿರುವ ಪ್ರವಾಹ ಪರಿಸ್ಥಿತಿ ಸೋಮವಾರದಂದು ಭಾರಿ ಅನಾಹುತ ಸೃಷ್ಟಿಸಿದೆ ಕೊಲಂಬೋದಿಂದ 85 ಕಿಲೋಮೀಟರ್ ದೂರದಲ್ಲಿರುವ ಕೆಗಾಲ್ಲೈ ಜಿಲ್ಲೆಯಲ್ಲಿ ಶನಿವಾರದಂದು ಸಂಭವಿಸಿದ ದುರಂತದಲ್ಲಿ ಒಂದೇ ಕುಟುಂಬದ 4 ಮೃತಪಟ್ಟಿರುವ ಘಟನೆ ನಡೆದಿದೆ ಭಾರಿ ಮಳೆಗೆ ಮನೆ ಕುಸಿದಿದ್ದು ಇಬ್ಬರು ಮಕ್ಕಳು ಸೇರಿದಂತೆ 4 ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಸುಮಾರು 2,70,000ಕ್ಕೂ ಅಧಿಕ ಮಂದಿ ನೇರವಾಗಿ ಪ್ರವಾಹದಿಂದ ತತ್ತರಿಸುತ್ತಿದ್ದಾರೆ ಸುಮಾರು 1,00,000 ಕಟ್ಟಡಗಳ ವಿದ್ಯುತ್ ಕಡಿತಗೊಂಡಿದೆ ಹಲವು ಕಟ್ಟಡಗಳು ಭಾಗಶಃ ಜಖಂಗೊಂಡಿವೆ ಎಂದು ಶ್ರೀಲಂಕಾದ ನೈಸರ್ಗಿಕ ವಿಪತ್ತು ನಿರ್ವಹಣಾ ಕೇಂದ್ರ ತಿಳಿಸಿದೆ ಹವಾಮಾನ ಇಲಾಖೆಯ ಪ್ರಕಾರ ನಿರೀಕ್ಷೆಗೂ ಮುನ್ನವೇ ಭಾರಿ ಮಳೆ ಸುರಿದಿದ್ದು ಇಷ್ಟೆಲ್ಲ ಅನಾಹುತಕ್ಕೆ ಕಾರಣವಾಗಿದ್ದು ಸೂಕ್ತ ಮುನ್ನೆಚ್ಚರಿಕಾ ಕ್ರಮಗಳು ಕೈಗೊಳ್ಳುವ ಮೊದಲೇ ಮಳೆ ಹೊಡೆತಕ್ಕೆ ಸಿಲುಕಿ ಈ ಪರಿಸ್ಥಿತಿ ಎದುರಾಗಿದೆ 25 ಟನ್ಗಳಷ್ಟು ನೈಟ್ರಿಕ್ ಆಮ್ಲ ಹಾಗೂ ಪ್ಲಾಸ್ಟಿಕ್ ಹೊತ್ತೊಯ್ಯುತ್ತಿದ್ದ ಹಡಗೊಂದು ಇತ್ತೀಚೆಗೆ ಬೆಂಕಿ ಆಹುತಿಯಾಗಿ ಮುಳುಗಿದ ಘಟನೆ ನಡೆದಿತ್ತು ಇದಾದ ಬಳಿಕ ಭಾರಿ ಮಳೆ ಜಲಪ್ರಳಯದ ಭೀತಿ ಎದುರಾಗಿದೆ ಪಶ್ಚಿಮ ಬಂಗಾಳದ 3 ಜಿಲ್ಲೆಗಳಲ್ಲಿ ಸೋಮವಾರ ಸಿಡಿಲು ಬಡಿದು ಒಟ್ಟು 26 ಮಂದಿ ಸಾವನ್ನಪ್ಪಿರುವುದಾಗಿ ರಾಜ್ಯ ವಿಪತ್ತು ನಿರ್ವಹಣಾಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಮುರ್ಷಿದಾಬಾದ್ ಹಾಗೂ ಹೂಗ್ಲಿ ಜಿಲ್ಲೆಯಲ್ಲಿ ತಲಾ 9 ಮಂದಿ ಹಾಗೂ ಪೂರ್ವ ವಿಡ್ನಾಪುರದಲ್ಲಿ ಇಬ್ಬರು ಸಾವನ್ನಪ್ಪಿರುವುದಾಗಿ ತಿಳಿದು ಬಂದಿದೆ ಮುರ್ಷಿದಾಬಾದ್ ಜಿಲ್ಲೆಯಲ್ಲಿ ಇನ್ನು 3 ಮಂದಿಗೆ ಗಾಯವಾಗಿದ್ದು ಜಂಗೀಪುರ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸಿಡಿಲಿನಿಂದ ಸಂಭವಿಸಿರುವ ಜೀವಹಾನಿಗೆ ಸಂತಾಪ ಸೂಚಿಸಿದ್ದಾರೆ ಮೃತರ ಕುಟುಂಬದವರಿಗೆ PMNRF ನಿಂದ ತಲಾ 2,00,000 ರೂಪಾಯಿ ಮತ್ತು ಗಾಯಗೊಂಡವರಿಗೆ ತಲಾ 50,000 ರೂಪಾಯಿ ಪರಿಹಾರ ನೀಡಲು ಅನುಮೋದನೆ ನೀಡಿದ್ದಾರೆ ಸೋಮವಾರ ಸಂಜೆ ನಂತರ ಪಶ್ಚಿಮ ಬಂಗಾಳದ ಕೆಲವು ಜಿಲ್ಲೆಗಳಲ್ಲಿ ಮಿಂಚು ಗುಡುಗು ಸಹಿತ ಭಾರಿ ಮಳೆಯಾಗಿದೆ ಪೂರ್ವ ಮಿಡ್ನಾಪುರ ಸೌತ್ 24 ಪರಗಣ ಕೋಲ್ಕತ್ತಾ ಹೂಗ್ಲಿ ಹೌರಾಹ ಮುರ್ಷಿದಾಬಾದ್ ಪುರುಳಿಯಾ ಬಂಕುರಾ ನಾದಿಯಾ ಜಿಲ್ಲೆಗಳಲ್ಲಿ ಮುಂಗಾರು ಮಳೆ ಅನುಭವವಾಗಿದೆ ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್
ರಾಜ್ಯದಲ್ಲಿಯೇ ಉತ್ತರ ಕನ್ನಡ ಜಿಲ್ಲೆ ಅತಿ ಹೆಚ್ಚು ಪಾಸಿಟಿವಿಟಿ ರೇಟ್ ಇದ್ದ ಜಿಲ್ಲೆಯಾಗಿತ್ತು. ಇದೀಗ ಅದು ನಿಯಂತ್ರಣಕ್ಕೆ ಬಂದಿದೆ. ಇದಕ್ಕೆ ಕಾರಣರಾದ ಸಚಿವರ ಹಾಗೂ ಶಾಸಕರ ಕಾರ್ಯಕ್ಕೆ ವೈಯಕ್ತಿಕವಾಗಿ ಕೃತಜ್ಞತೆ ಅರ್ಪಿಸುತ್ತೇನೆ ಎಂದ ಮಾಜಿ ಸಚಿವ ಆನಂದ ಸ್ನೋಟಿಕರ್. ಸಂಸದ ಅನಂತ್ ಕುಮಾರ್ ಹೆಗಡೆ ಸಾಯಲಿ ಎಂದು ನಾನು ಬಯಸಿಲ್ಲ, ಜಿಲ್ಲೆಯ ಜನರ ಪರ ಕೆಲಸ ಮಾಡಲು ಅನಂತ್ ಕುಮಾರ್ ಮುಂದೆ ಬಂದರೆ ಇಂದಿಗೂ ಅವರನ್ನು ನನ್ನ ದೇವರೆಂದು ಹೇಳುತ್ತೇನೆ ಎಂದು ಹೇಳಿದರು. ಹೊನ್ನಾವರ ತಾಲೂಕಿನ ಕಾಸರಕೋಟ ಟಂಕದಲ್ಲಿ ಖಾಸಗಿ ವಾಣಿಜ್ಯ ಬಂದರು ನಿರ್ಮಾಣ ಮಾಡುವ ಸ್ಥಳದವರೆಗೆ ಚಿತ್ಸುತ್ತ ರಸ್ತೆಯನ್ನು ನಿರ್ಮಿಸಿಯೇ ತೀರುತ್ತೇವೆ ಎಂದು ಶಾಸಕರೊಬ್ಬರ ಶಿಷ್ಯ ಧಮಕಿ ಹಾಕಿದ ಘಟನೆ ನಡೆದಿದೆ. ಕಾಸರಕೋಟ ಟಂಕ ಪ್ರದೇಶದಲ್ಲಿ ಕಾನೂನು ಬಾಹಿರವಾಗಿ ಜನರನ್ನು ಹೆದರಿಸುತ್ತಾ ಶಾಂತತೆಯ ಭಂಗಕ್ಕೆ ಯತ್ನಿಸುತ್ತಿದ್ದಾನೆ ಎಂದು ಹಲವು ಮೀನುಗಾರರ ಸಂಘಟನೆಯು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದೆ. ಎಪ್ಪತ್ತಕ್ಕೂ ಅಧಿಕ ಕುಟುಂಬಗಳಿಗೆ ಕೋವಿಡ್ ಮೆಡಿಕಲ್ ಕಿಟ್ ಅನ್ನು ಉಚಿತವಾಗಿ ವಿತರಿಸಿದ ಹೆಗಡೆಯ ದೇವರ ಬೊಡೆಯ ಶ್ರೀ ಚಟಕೇಶ್ವರ ಯುವಕ ಸಂಘ. ಸಂಘದ ಸಾಮಾಜಿಕ ಕಾರ್ಯಕ್ಕೆ ಗ್ರಾಮಸ್ಥರಿಂದ ಮೆಚ್ಚುಗೆ. ಇಲ್ಲಿಗೆ ಕ್ಯಾನರಾ ಪ್ಲಸ್ ನ್ಯೂಸ್ ಮುಕ್ತಾಯವಾಯಿತು. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಕ್ಯಾನರಾ ಪ್ಲಸ್ ಟಿವಿಯನ್ನ. ನಮಸ್ಕಾರ.